ನಮಸ್ಕಾರ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯು ವಿಶೇಷವಾಗಿ ಮಕ್ಕಳಿಗೆ ಆನ್ಲೈನ್ ಬಾಲ ಸಂಸ್ಕಾರ ವರ್ಗವನ್ನು ಪ್ರಾರಂಭ ಮಾಡಿತು. ಮಕ್ಕಳಲ್ಲಿ ಉತ್ತಮ ಸಂಸ್ಕಾರಗಳು ನಿರ್ಮಾಣ ಆಗಬೇಕು, ಸಣ್ಣ ವಯಸ್ಸಿನಲ್ಲಿಯೇ ದೇವರ ನಾಮಜಪ ಮಾಡುವಂತಹ ಸಂಸ್ಕಾರ ಆಗಬೇಕು ಅಂಥೇಳಿ ಈ ಒಂದು ಬಾಲ ಸಂಸ್ಕಾರ ವರ್ಗದಲ್ಲಿ ದೇವರ ನಾಮಜಪ ಮಾಡುವುದು, ನೀತಿಯುಕ್ತ ಕಥೆಗಳನ್ನು ಹೇಳುವುದು, ಆದರ್ಶ ಕೃತಿಗಳನ್ನು ಹೇಳಿಕೊಡುವುದು, ಶ್ಲೋಕ ಭಾವಾರ್ಥ ಮುಂತಾದವುಗಳನ್ನು ಹೇಳಿಕೊಡಲಾಗ್ತಾ ಇದೆ. ಮಕ್ಕಳೇ, ನಾವೆಲ್ಲರೂ ಈ ಒಂದು ಬಾಲ ಸಂಸ್ಕಾರ ವರ್ಗದಲ್ಲಿ ಭಾಗಿಯಾಗೋಣ. ನಾವೆಲ್ಲರೂ ಆದರ್ಶ ಮಕ್ಕಳಾಗೋಣ. ನಾವು ಮಾತ್ರ ಅಲ್ಲ, ನಮ್ಮ ಸ್ನೇಹಿತರಿರ್ಬೋದು, ಅವರನ್ನು ಕೂಡ ಈ ಒಂದು ಬಾಲ ಸಂಸ್ಕಾರ ವರ್ಗದಲ್ಲಿ ಜೋಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಸನಾತನ ಸಂಸ್ಥೆಯ ಪ್ರೇರಣಾ ಸ್ಥಾನ ಪರಂಪೂಜ್ಯ ಭಕ್ತರಾಜ್ ಮಹಾರಾಜ್. ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಪರಾತ್ಪರ ಗುರು ಡಾಕ್ಟರ್ ಆಟವಳೆಯವರ ಚರಣಗಳಲ್ಲಿ ವಂದಿಸಿ ಇಂದಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಕೈಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ ಸಾಕ್ಷಾತ್ ಶ್ರೀ ಗಣೇಶನನ್ನು ನಮ್ಮ ಕಣ್ಣ ಮುಂದಿರಿಸೋಣ. ಸಾಕ್ಷಾತ್ ಶ್ರೀ ಗಣೇಶನ ಚರಣಗಳಲ್ಲಿ ಭಾವಪೂರ್ಣವಾಗಿ ಪ್ರಾರ್ಥನೆ ಮಾಡೋಣ. ಹೇ ಶ್ರೀ ಗಣೇಶ, ತಮ್ಮ ಕೃಪೆಯಿಂದಲೇ ಇಂದಿನ ಈ ಬಾಲ ಸಂಸ್ಕಾರ ವರ್ಗದಲ್ಲಿ ಭಾಗಿಯಾಗಲು ನಮಗೆ ಅವಕಾಶವು ಲಭಿಸಿದೆ. ಹೇ ಭಗವಂತ, ಈ ಒಂದು ಬಾಲ ಸಂಸ್ಕಾರ ವರ್ಗದ ಮಾಧ್ಯಮದಿಂದ ನಮಗೆ ಜ್ಞಾನ ಮತ್ತು ಪ್ರೇರಣೆಯೂ ಸಿಗಲಿ. ಈ ಬಾಲ ಸಂಸ್ಕಾರ ವರ್ಗದಲ್ಲಿ ಹೇಳಲಾಗುವಂತಹ ಎಲ್ಲ ವಿಚಾರಗಳು ನಮಗೆ ಅಂತರ್ಮನಸ್ಸಿಗೆ ಅರ್ಥವಾಗಲಿ ಮತ್ತು ಅದಕ್ಕನುಸಾರ ಕೃತಿಯನ್ನು ಮಾಡಲು ಬುದ್ಧಿ, ಶಕ್ತಿ ಹಾಗೂ ಕ್ಷಮತೆಯನ್ನು ನೀವೇ ನೀಡಿರಿ. ಇದೇ ತಮ್ಮ ಕೋಮಲ ಚರಣಗಳಲ್ಲಿ ಭಾವಪೂರ್ಣ ಪ್ರಾರ್ಥನೆ. ಈಗ ನಾವೆಲ್ಲರೂ ಶ್ರೀ ಗಣೇಶನ ಚರಣಗಳಲ್ಲಿ ಭಾವಪೂರ್ಣ ಶ್ಲೋಕಾರ್ಪಣೆಯನ್ನು ಮಾಡೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಈ ಶ್ಲೋಕದ ಅರ್ಥ ಹೀಗಿದೆ. ವಿಶಾಲವಾದ ಶರೀರವನ್ನು ಹೊಂದಿರುವ, ಕೋಟಿ ಸೂರ್ಯರ ತೇಜವನ್ನು ಧಾರಣೆ ಮಾಡಿರುವ ಹೇ ಶ್ರೀ ಗಣೇಶ, ನಮ್ಮೆಲ್ಲ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ಆಗಲಿ. ಇದೇ ತಮ್ಮ ಚರಣಗಳಲ್ಲಿ ಪ್ರಾರ್ಥನೆ. ಮಕ್ಕಳೇ, ಭಗವಂತನ ಕೃಪೆಯಿಂದ ನೀವೆಲ್ಲರೂ ಕೂಡ ಈ ಒಂದು ಬಾಲ ಸಂಸ್ಕಾರ ವರ್ಗಕ್ಕೆ ನಿಯಮಿತವಾಗಿ ಬರ್ತಾ ಇದ್ದೀರಿ. ಇಲ್ಲಿ ಹೇಳುವಂತಹ ಎಲ್ಲ ವಿಷಯಗಳನ್ನು ಮನಸ್ಸಿಟ್ಟು ಕಲಿತಾ ಇದ್ದೀರಿ. ಅಷ್ಟು ಮಾತ್ರ ಅಲ್ಲ, ಎಲ್ಲರೂ ಕೂಡ ಕೃತಿ ಕೂಡ ಮಾಡ್ತಾ ಇದ್ದೀರಿ. ಇದೆಲ್ಲರೂ ನಿಮ್ಮೆಲ್ಲ ಅಭಿಪ್ರಾಯಗಳಿಂದ, ನೀವು ಕಳಿಸುವಂತಹ ವಾಟ್ಸಪ್ಗಳಿಂದ ನಮಗೆ ಗಮನಕ್ಕೆ ಬಂತು. ಮಕ್ಕಳೇ, ಈ ಬಾಲ ಸಂಸ್ಕಾರ ವರ್ಗದಿಂದ ನಮಗೆ ಬಹಳಷ್ಟು ಕಲಿಯಲಿಕ್ಕೆ ಸಿಕ್ಕಿದೆ. ನೀವಿಷ್ಟೆಲ್ಲ ಪ್ರಯತ್ನ ಮಾಡಿದ್ದೀರಿ, ಇದರಿಂದ ನಮಗೆ ತುಂಬ ಆನಂದ ಅನ್ನಿಸ್ತಾ ಇದೆ. ಕೆಲವು ಮಕ್ಕಳು ಹೀಗೆ ಬರೆದಿದ್ದರು, ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ನಾವೇನಾದರೂ ಕೃತಿ ಮಾಡಬೇಕಲ್ವಾ, ಈ ದೃಷ್ಟಿಯಿಂದ ಹೇಳುವಾಗ ಹೇಳಿದರು, ರಾಷ್ಟ್ರಕ್ಕೋಸ್ಕರ ನಾನೇನಾದರೂ ಮಾಡಬೇಕು, ಧರ್ಮಕ್ಕೋಸ್ಕರ ನಾನೇನಾದರೂ ಮಾಡಬೇಕು, ಹೀಗೆ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಮಕ್ಕಳೇ, ನಮಗೆ ರಾಷ್ಟ್ರಕ್ಕಾಗಿ ಧರ್ಮಕ್ಕಾಗಿ ನಾವೇನಾದರೂ ಮಾಡಲಿಕ್ಕಿದೆ. ಅಷ್ಟು ಅದರ ಜೊತೆಗೆ ನಮ್ಮಲ್ಲಿ ಉತ್ತಮ ಸಂಸ್ಕಾರಗಳು ನಿರ್ಮಾಣ ಆಗಲಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ. ನೀವು ಬಾಲ ಸಂಸ್ಕಾರ ವರ್ಗದಲ್ಲಿ ಏನೇನು ಕಲ್ತಿದ್ದೀರಿ ಅದನ್ನು ಪ್ರತಿ ವಾರ ನಮ್ಮ ಅನುಭವವನ್ನು ಬರೆದು ಕಳಿಸಿ. ಮಕ್ಕಳ ಹೆತ್ತವರಲ್ಲಿ ಕೂಡ ಒಂದು ವಿನಂತಿ, ನಮ್ಮ ಮಕ್ಕಳಲ್ಲಿ ಏನೇನು ಬದಲಾವಣೆ ಆಯಿತು ಅದನ್ನು ತಾವು ಕೂಡ ಬರೆದು ಕಳಿಸ್ಬೋದು. ಬರೆದು ಕಳಿಸಬೇಕಿದ್ರೆ ತಮ್ಮ ಮಕ್ಕಳ ಹೆಸರು ಮತ್ತು ಯಾವ ಜಿಲ್ಲೆಯಿಂದ ನೀವು ಕಳಿಸ್ತಾ ಇದ್ದೀರಿ ಅದನ್ನು ಕೂಡ ಅವಶ್ಯವಾಗಿ ಬರೆಯಿರಿ. ನಾವು ಕಳಿಸುವಂತಹ ಅನುಭವ, ಅಭಿಪ್ರಾಯ, ಅನುಭೂತಿಗಳಿರ್ಬೋದು, ಅದು ಇತರ ಮಕ್ಕಳಿಗೂ ಕೂಡ ಆದರ್ಶ ಆಗ್ತದೆ, ಅವರಿಗೂ ಕೂಡ ಅದರಿಂದ ಕಲಿಯಲಿಕ್ಕೆ ಸಿಗ್ತದೆ. ನಿಮಗೆ ಈ ಬಾಲ ಸಂಸ್ಕಾರ ವರ್ಗದಲ್ಲಿ ಏನೇನು ಲಾಭ ಆಗಿದೆ ಅದನ್ನು ನೀವು ನಿಮ್ಮ ಮಿತ್ರರಿಗೆ ಅಥವಾ ನೆರೆಹೊರೆಯ ಮಕ್ಕಳಿಗೆ ಅಥವಾ ನಮ್ಮ ಸಂಬಂಧಿಕರಿಗೂ ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡುವ. ಅವರನ್ನು ಕೂಡ ಈ ಬಾಲ ಸಂಸ್ಕಾರ ವರ್ಗದಲ್ಲಿ ಜೋಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಆಗ್ಬೋದಲ್ಲ, ಎಲ್ಲರೂ ಪ್ರಯತ್ನ ಮಾಡ್ತೀರಲ್ಲ. ಮಕ್ಕಳೇ, ಕಳೆದ ಬಾಲ ಸಂಸ್ಕಾರ ವರ್ಗದಲ್ಲಿ ನಾವು ಏನೇನು ನೋಡಿದ್ವಿ? ಶ್ರೀ ಗಣೇಶನ ಶ್ಲೋಕ ಹೇಳಿದ್ವಿ, ಶ್ರೀ ಗಣೇಶನ ಜಪವನ್ನು ಮಾಡಿದ್ವಿ, ಏಕಲವ್ಯನ ಅಮೋಘವಾದ ಗುರುದಕ್ಷಿಣೆ ಹೇಗಿತ್ತು, ಅವನ ಗುರುಭಕ್ತಿ ಹೇಗಿತ್ತು, ಆ ಕಥೆಯನ್ನು ಕೇಳಿದ್ವಿ ಅಲ್ವಾ. ಅದರ ಜೊತೆಗೆ
ಧರ್ಮಾಚರಣೆ ಮತ್ತು ಧರ್ಮಾಭಿಮಾನಿಯಾಗುವುದು ಹೇಗೆ ಇದನ್ನು ಕೂಡ ನಾವು ಆದರ್ಶ ಕೃತಿಯಲ್ಲಿ ಕಲಿತಿದ್ವಿ. ಶ್ರೀ ಗಣೇಶನ ಸ್ತೋತ್ರವನ್ನು ಹೇಳಿದ್ವಿ. ಮಕ್ಕಳೇ, ಈ ಒಂದು ಬಾಲಸಂಸ್ಕಾರ ವರ್ಗದಲ್ಲಿ ನಾವು ಏನೇನು ಕಲಿತೆವೋ ಅವನ್ನು ನಾವು ಗಮನವಿಟ್ಟು ಕೇಳಿದ್ವಿ, ಜೊತೆಗೆ ನಾವು ಕೃತಿಯಲ್ಲಿ ತರಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡಬೇಕು. ನೀವೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದು ನಮ್ಗೆ ಗೊತ್ತೇ ಇದೆ. ಆದರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿದೆವು, ನಮ್ಮಲ್ಲಿ ಆದರ್ಶ ಮಕ್ಕಳಾದೆವು, ಆಗ ಎಲ್ರಿಗೂ ಎಷ್ಟು ಆನಂದ ಆಗ್ತದಲ್ವಾ? ಹಾಗೆಲ್ಲ ಮಕ್ಕಳು ಕೂಡ ಪ್ರಯತ್ನ ಮಾಡೋಣ. ಮಕ್ಕಳೇ, ಈಗ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹ ಕಥೆಯನ್ನು ಪ್ರಾರಂಭ ಮಾಡೋಣ. ಇವತ್ತು ನಾವು ಯಾವ ಕಥೆಯನ್ನು ಹೇಳಲಿಕ್ಕಿದ್ದೇವಲ್ಲ, ಅದನ್ನು ನೀವೆಲ್ಲರೂ ಗಮನವಿಟ್ಟು ಕೇಳಬೇಕು. ಯಾಕೆ ಹೇಳಿದ್ರೆ ಕಥೆಯ ಕೊನೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕಿದೆ. ಆ ಪ್ರಶ್ನೆಯನ್ನು ಸ್ಕ್ರೀನ್ ಮೇಲೆ ತೋರಿಸ್ತೇವೆ, ಅದಕ್ಕೆ ಯೋಗ್ಯವಾದ ಉತ್ತರವನ್ನು ಕೂಡ ನಾವು ಅಲ್ಲಿ ತೋರಿಸ್ತೇವೆ. ಮೂರು ಉತ್ತರ ಇರ್ತದೆ, ಅದನ್ನು ಆಯ್ಕೆ ಮಾಡಬೇಕು. ನಮಗೆ ಉತ್ತರವನ್ನು ಆಲೋಚನೆ ಮಾಡಲಿಕ್ಕೆ 15 ಸೆಕೆಂಡುಗಳ ಕಾಲ ಸಮಯಾವಕಾಶ ಇದೆ. ನಾವೆಲ್ಲರೂ ಕೂಡ ಕಥೆಯನ್ನು ಗಮನವಿಟ್ಟು ಕೇಳಿ ಅದಕ್ಕೆ ಯೋಗ್ಯ ಉತ್ತರವನ್ನು ಚಿಂತನೆ ಮಾಡುವ ಚಾಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಮಕ್ಕಳೇ, ಈ ರೀತಿ ಮಾಡಿದರೆ ಏನಾಗ್ತದೆ ಹೇಳಿ? ನಮ್ಮಲ್ಲಿ ಏಕಾಗ್ರತೆ ವೃದ್ಧಿ ಆಗ್ತದೆ, ನಮ್ಮಲ್ಲಿ ಕೌಶಲ್ಯ ವೃದ್ಧಿ ಆಗ್ತದೆ, ಅಥವಾ ಯೋಗ್ಯ ಉತ್ತರ ಯಾವುದು ಅದನ್ನು ಗುರುತಿಸುವಂತಹ ಕ್ಷಮತೆ ಕೂಡ ನಮ್ಮಲ್ಲಿ ವೃದ್ಧಿ ಆಗ್ತದೆ. ಆದ್ದರಿಂದ ನಾವೆಲ್ಲ ಯೋಗ್ಯ ಉತ್ತರ ಯಾವುದಲ್ಲ ಅದನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಕಥೆಯನ್ನು ಗಮನವಿಟ್ಟು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳೇ, ಇವತ್ತು ನಾವು ರತ್ನಾಕರ ವಾಲ್ಮೀಕಿ ಋಷಿಯಾದ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ವಾಲ್ಮೀಕಿ ಋಷಿ ಹೆಸರನ್ನು ಕೇಳಿರ್ಬೋದಲ್ವಾ? ಅವರೊಬ್ಬರು ಮಹಾನ್ ಋಷಿಯಾಗಿದ್ದರು. ಅಷ್ಟು ಮಾತ್ರ ಅಲ್ಲ, ನಮ್ಮ ಮಹಾಕಾವ್ಯ ರಾಮಾಯಣವನ್ನು ಕೂಡ ಅವರು ರಚನೆ ಮಾಡಿದರು, ಅಂದರೆ ಅವರು ಬರೆದಿದ್ದರು. ವಾಲ್ಮೀಕಿ ಋಷಿಗಳ ಮೊದಲ ಹೆಸರು ಅಂದರೆ ಅವರು ರತ್ನಾಕರ ಅಂತ ಈ ಹೆಸರಲ್ಲಿದ್ದರು. ರತ್ನಾಕರ ಋಷಿಯಾಗಲಿಕ್ಕೆ ಮುಂಚೆ ಏನಾಗಿದ್ದ ಯಾರಿಗಾದರೂ ಗೊತ್ತಿದೆಯಾ? ಋಷಿಯಾಗಲಿಕ್ಕೆ ಮೊದಲು ತುಂಬ ಕ್ರೂರ ಇದ್ದ, ದರೋಡೆಕೋರನಾಗಿದ್ದ. ಅವ ಕಾಡಲ್ಲಿ ಅಡಗಿ ಕೂತ್ಕೊಳ್ತಾ ಇದ್ದ. ಆ ಕಾಡಲ್ಲಿ ಯಾರಾದರೂ ಬರ್ತಾರಲ್ಲ ಅರಣ್ಯದಲ್ಲಿ ಹೋಗೋರನ್ನೆಲ್ಲ ತಡೆಯ್ತಾ ಇದ್ದ. ಅವರಲ್ಲಿ ಏನೇನು ಧನ ಕನಕ ಅಂದರೆ ಹಣ ಅಥವಾ ಚಿನ್ನಾಭರಣ ಏನೋ ಇರ್ಬೋದು ಅದನ್ನೆಲ್ಲ ಲೂಟಿ ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅವರನ್ನು ಕೊಂದೇ ಹಾಕಿ ಬಿಡ್ತಿದ್ದ. ಅವರಿಂದ ಏನು ಸಂಪತ್ತು ತಗೊಂಡು ಬರ್ತಾನೆ, ಲೂಟಿ ಮಾಡಿ ತರ್ತಾನಲ್ಲ, ಅದನ್ನು ತನ್ನ ಮಕ್ಕಳು ಪತ್ನಿಯನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದ. ಪ್ರತಿದಿನ ಸಂಜೆ ತನ್ನ ಹೆಂಡತಿ ಮಕ್ಕಳು ಅವರ ದಾರಿಯನ್ನು ಕಾಯ್ತಾ ಇದ್ದರು. ಯಾಕೆ ಹೇಳಿದ್ರೆ ಅವ ಬರುವಾಗ ಏನು ಮಾಡ್ತಿದ್ದ, ಒಳ್ಳೊಳ್ಳೆಯ ಆಭರಣ ಇರ್ಬೋದು ಅಥವಾ ಉತ್ತಮವಾದ ಮಿಠಾಯಿ ಇರ್ಬೋದು, ಖಾದ್ಯ ಪದಾರ್ಥ ಇರ್ಬೋದು, ಅದನ್ನೆಲ್ಲ ತರ್ತಾ ಇದ್ದ. ಅದಕ್ಕೆ ಇವರೇನು ಮಾಡ್ತಿದ್ರು, ಇವತ್ತು ಏನೇನು ತರ್ಬೋದು ಹೀಗೆ ವಿಚಾರ ಮಾಡಿ ದಾರಿ ಕಾಯ್ತಾ ಕೂತ್ಕೊಳ್ತಾ ಇದ್ದರು. ಅವರು ಮನೆಗೆ ಬಂದ ತಕ್ಷಣ ಎಲ್ಲರೂ ಕೂಡ ಅವರನ್ನು ಅತ್ಯಂತ ಪ್ರೇಮದಿಂದ ಸ್ವಾಗತ ಮಾಡ್ತಾಯಿದ್ರು. ಹೀಗೆ ಪ್ರತಿದಿನ ಅವರ ಜೀವನ ಸಾಗ್ತಾ ಇತ್ತು. ಅವನು ತುಂಬ ದೊಡ್ಡ ದರೋಡೆಕೋರ ಅಂಥೇಳಿ ಊರಿನೆಲ್ಲ ಜನರಿಗೆ ಗೊತ್ತಾಯಿತು. ಯಾವಾಗ ಜನರಿಗೆ ಗೊತ್ತಾಯಿತು ಅವರು ಆ ದಾರಿಯಲ್ಲಿ ಹೋಗುವುದು ಸರಿಯಲ್ಲ, ಅವ ತುಂಬ ದರೋಡೆಕೋರ ಇದ್ದಾನೆ ಅಂತ ಹೇಳಿ ಬೇರೆ ಮಾರ್ಗವನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರು. ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಹಿಂಜರಿಯ ತೊಡಗಿದ್ರು, ಅಂದರೆ ಭಯ ಆಯ್ತು ಅವರಿಗೆಲ್ಲ. ಯಾಕೆ ಹೇಳಿದ್ರೆ ಆ ದರೋಡೆಕೋರ ಏನು ಮಾಡ್ತಾನೆ, ಅವರನ್ನು ಕೊಂದು ಬಿಡ್ತಾನೆ, ಇದೇ ಭಯ ಇತ್ತು. ಆ ರತ್ನಾಕರನನ್ನು ಎಲ್ಲರೂ ಕೂಡ ದರೋಡೆಕೋರ ರತ್ನಾಕರ ಅಂತಲೇ ಗುರುತಿಸ್ತಾ ಇದ್ದರು. ಹೀಗೆ ಅವನ ನಿತ್ಯದ ಜೀವನ ಸಾಗ್ತಾ ಇತ್ತು. ಒಂದು ದಿನ ಏನಾಯಿತು, ನಾರದ ಮಹರ್ಷಿಗಳು ಆ ದಾರಿಯಲ್ಲಿ ಬರ್ತಾರೆ. ಅವರ ಕೈಯಲ್ಲೇನಿತ್ತು, ವೀಣೆ ಹಿಡ್ಕೊಂಡು ನಾರಾಯಣ ನಾರಾಯಣ ಹೀಗೆ ನಾಮ ಜಪ ಮಾಡ್ತಾ ಅರಣ್ಯದಿಂದ ಬರ್ತಾ ಇದ್ದರು. ಅವರು ಬರುವ ದಾರಿ ಈ ದರೋಡೆಕೋರ ರತ್ನಾಕರ ಇಲ್ಲಿ ಅಡಗಿ ಕೂತಿದ್ದಲ್ಲ ಅದೇ ದಾರಿಯಲ್ಲಿ ಬರ್ತಾಯಿದ್ರು ಅವರು. ಆಗ ಇವರೇನು ಮಾಡಿದ್ದ, ಅಡಗಿ ಕೂತಿದ್ದ, ಇವತ್ತು ಯಾರು ಯಾತ್ರಿಗಳು ಬರ್ಬೋದು, ಇವತ್ತು ಇವಂಗೆ ಏನು ಸಿಗ್ಬೋದು ಹೀಗೆ ಕಾಯ್ತಾ ವಿಚಾರ ಮಾಡ್ತಾ ಇದ್ದ. ಏನಾದರೂ ಲೂಟಿ ಮಾಡಿ ತನ್ನ ಕುಟುಂಬದ ಪೋಷಣೆ ಮಾಡಬೇಕಲ್ಲ ಅಂತ ವಿಚಾರ ಮಾಡ್ತಾ ಇದ್ದ. ಅಷ್ಟೊತ್ತಿಗೆ ನಾರದ ಮುನಿಗಳು ನಾರಾಯಣ ನಾರಾಯಣ ಅಂತ ಹೇಳಿಕೊಂಡು ಬರುವಂಥ ಸ್ವರ ಅವನ ಕಿವಿಗೆ ಬೀಳ್ತದೆ. ತಕ್ಷಣ ಅವರನ್ನು ಏನಾದರೂ ಮಾಡಿ ದರೋಡೆ ಮಾಡಬೇಕು ಅಂಥೇಳಿ ಅವರ ಎದುರುಗಡೆ ಹೋಗಿ ನಿಲ್ತಾನೆ. ಕೈಯಲ್ಲಿ ಹರಿತವಾದ ಖಡ್ಗ ಇತ್ತು, ಅಂದರೆ ತಲವಾರಿತ್ತು. ಅದನ್ನು ತೋರಿಸಿ ನಾರದ ಮುನಿಗಳಿಗೆ ಹೇಳ್ತಾನೆ, ನಿನ್ನ ಬಳಿ ಏನೇನಿದೆ ಅದೆಲ್ಲವನ್ನು ಕೊಟ್ಟು ಬಿಡು, ಆದರೆ ಮಾತ್ರ ನಿನ್ನನ್ನು ಮುಂದೆ ಹೋಗ್ಲಿಕ್ಕೆ ಬಿಡ್ತೇನೆ, ಹೀಗೆ ಜೋರಾಗಿ ಹೇಳ್ತಾನೆ. ದರೋಡೆಕೋರನ ಮಾತನ್ನು ಕೇಳಿ ನಾರದ ಮುನಿಗಳಿಗೆ ಏನನ್ನಿಸ್ತು, ಅವರು ಶಾಂತನೇ ಇದ್ದರು ಮತ್ತು ನಗಾಡಿದರು ಅವರು. ಅರೆ ಇಲ್ಲಿ ನೋಡು, ನನ್ನಲ್ಲಿ ಏನಿದೆ ಹೇಳು, ನನ್ನ ಕೈಯಲ್ಲಿ ವೀಣೆ, ಬಾಯಲ್ಲಿ ಹರಿನಾಮ, ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ,
ನಿಮಗೆ ನಾನು ಏನು ಕೊಡಲಿ ಹೀಗೆ ಕೇಳ್ತಾರೆ. ಆದರೆ ರತ್ನಾಕರ ಹೇಳ್ತಾನೆ, ತನ್ನ ಕೈಯಲ್ಲಿರುವನ್ನ ಖಡ್ಗವನ್ನು ಎತ್ತಿ, ಅದು ನನಗೆ ಅದೇನೂ ಗೊತ್ತಿಲ್ಲ, ನಿಮ್ಮಲ್ಲಿ ಏನಿದೆ ಅದನ್ನು ಕೊಡಿ, ಇಲ್ಲ ಅಂದರೆ ನಿಮ್ಮ ಇಲ್ಲೇ ನಿಮ್ಮ ಕುತ್ತಿಗೆಯನ್ನು ಸೀಳಿಬಿಡ್ತೇನೆ ಅಂತ ಜೋರಾಗಿ ಎಬ್ಬರಿಸ್ತಾನೆ. ಇಷ್ಟೆಲ್ಲವನ್ನು ಕೇಳಿದರೂ ಕೂಡ ನಾರದರಿಗೆ ಸ್ವಲ್ಪನೂ ಸಿಟ್ಟು ಬರಲಿಲ್ಲ. ನಾರದ ಮುನಿಗಳು ಆನಂದದಲ್ಲೇ ಕೇಳ್ತಾರೆ, ಖಂಡಿತ ನೀನು ನನ್ನ ಕುತ್ತಿಗೆಯನ್ನು ಕತ್ತರಿಸ್ಬೋದು, ಏನೂ ತೊಂದರೆ ಇಲ್ಲ, ಆದರೆ ನಾನು ಒಂದು ನಿಮಗೆ ಪ್ರಶ್ನೆ ಕೇಳ್ತೇನೆ, ಅದಕ್ಕೊಂದು ಉತ್ತರ ಕೊಡಬೇಕು ಅಂತ ಹೇಳ್ತಾರೆ. ನಾರದ ಮುನಿಗಳು ಇಷ್ಟು ಆನಂದದಲ್ಲೇ ಹೇಳ್ತಾರೆ, ಇಷ್ಟು ಶಾಂತವಾಗಿ ಹೇಳ್ತಾರಲ್ಲ, ರತ್ನಾಕರನಿಗೆ ಸ್ವಲ್ಪ ಗಲಿಬಿಲಿಯಾಯಿತು, ಆಶ್ಚರ್ಯ ಕೂಡ ಆಯಿತು. ಇಲ್ಲಿ ತನಕ ಯಾರೂ ಕೂಡ ಅವನಿಗೆ ಎದುರು ಮಾತಾಡ್ತಾ ಇರಲಿಲ್ಲ, ಎಲ್ಲರೂ ಎದುರು ಓಡ್ತಾ ಇದ್ರು, ತಪ್ಪಿಸ್ಕೊಳ್ತಾ ಇದ್ರು. ಆದರೆ ಏನು ಮಾಡ್ತಿದ್ದಾರೆ, ಹಾಸ್ಯ ಮಾಡ್ತಿದ್ದಾರಲ್ಲ ಅಂತ ಅನ್ನಿಸ್ತು ಅವನಿಗೆ. ಆದರೂ ಕೂಡ ಹೇಳ್ತಾನೆ, ಸರಿ ಕೇಳು, ಎಂಥ ಕೇಳಲಿಕ್ಕಿದೆ ಕೇಳು ಅಂತ ಹೇಳ್ತಾನೆ. ನಾರದ ಮುನಿಗಳು ಶಾಂತರಾಗಿ ಹೇಳ್ತಾರೆ, ರತ್ನಾಕರ ನೀನು ಇದೆಲ್ಲ ಮಾಡ್ತಾ ಇದೆಯಲ್ಲ, ಇಷ್ಟು ದರೋಡೆ ಮಾಡ್ತಾ ಇದ್ದಿ, ಇಷ್ಟು ಹತ್ಯೆ ಮಾಡ್ತಾ ಇದ್ದಿ, ಇದರಿಂದ ನಿಮಗೆ ಎಷ್ಟು ಪಾಪ ಬರ್ತದೆ, ಈ ಪಾಪದಿಂದಾಗಿ ನೀನು ತುಂಬ ದುಃಖವನ್ನು ಭೋಗಿಸ್ಬೇಕಾಗ್ತದೆ, ಹೀಗಿರುವಾಗ ಇದೆಲ್ಲ ನೀನು ಯಾಕೆ ಮಾಡ್ತಾ ಇದ್ದಿ ಅಂತ ಕೇಳಿದರು. ಅಷ್ಟೊತ್ತಿಗೆ ರತ್ನಾಕರ ಹೇಳ್ತಾನೆ, ನಾನು ಇದೆಲ್ಲವನ್ನು ನನ್ನ ಪತ್ನಿ ಮಕ್ಕಳ ಹೊಟ್ಟೆ ತುಂಬಿಸ್ಬೇಕಲ್ವಾ, ಅದಕ್ಕೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ನಾರದ ಮುನಿಗಳು ಪುನಃ ಹೇಳ್ತಾರೆ, ಸರಿ ನೀನು ಇಷ್ಟೆಲ್ಲ ಪಾಪಗಳನ್ನು ಮಾಡ್ತಾ ಇದೆಯಲ್ಲ, ಈ ನಿನ್ನ ಪಾಪದ ಪಾಲನ್ನು ನಿನ್ನ ಪತ್ನಿ ಮಕ್ಕಳು ಇವರೆಲ್ಲ ಭೋಗಿಸ್ಲಿಕ್ಕೆ ತಯಾರಿದ್ದಾರಾ, ಸ್ವಲ್ಪ ಸ್ವಲ್ಪ ಪಾಲು ತಗೊಳ್ತಾರೆ ಅವರು ಅಂತ ಕೇಳ್ತಾನೆ. ಅವರು ಅಷ್ಟು ಕೇಳೋದನ್ನು ಕೇಳಿದಾಗ ರತ್ನಾಕರ ಹೇಳ್ತಾನೆ, ಹೌದು ಖಂಡಿತ ತಗೊಳ್ತಾರೆ, ಯಾಕೆಂದರೆ ನಾನು ಅವರಿಗೋಸ್ಕರನೇ ಇದೆಲ್ಲ ಮಾಡ್ತಾ ಇದ್ದೀನಲ್ವಾ, ಅದಕ್ಕೋಸ್ಕರ ಖಂಡಿತ ಅವರು ತಗೊಳ್ತಾರೆ, ಭೋಗಿಸ್ತಾರೆ ಅವರು ಅಂತ ಹೇಳ್ತಾನೆ. ಆಗ ನಾರದ ಮುನಿಗಳು ಹೇಳ್ತಾರೆ, ಹಾಗಾದರೆ ಸರಿ ನೀನು ಮೊದಲು ಮನೆಗೆ ಹೋಗು, ನಾನು ಮನೆಗೆ ಹೋದ ನಂತರ ನಂದು ಈ ರೀತಿ ನಾನು ದರೋಡೆ ಮಾಡ್ತಾ ಇದ್ದೇನೆ, ಈ ರೀತಿ ಎಲ್ಲ ತಪ್ಪು ಕೃತಿಗಳನ್ನು ಮಾಡ್ತಾ ಇದ್ದೇನೆ, ಅದರಿಂದ ನನಗೆ ತುಂಬ ಪಾಪ ನಿರ್ಮಾಣ ಆಗಿದೆ, ಈ ಪಾಪದ ಪಾಲನ್ನು ನೀವು ಸ್ವಲ್ಪ ಸ್ವಲ್ಪ ತಗೊಳ್ಳಲಿಕ್ಕೆ ತಯಾರಿದ್ದೀರಲ್ವಾ, ಹೀಗೆ ನೀನು ಅವ್ರ ಹತ್ರ ಕೇಳಿಕೊಂಡು ಬಾ ಅಂತ ಹೇಳ್ತಾರೆ. ಆಗ ರತ್ನಾಕರ ಸ್ವಲ್ಪ ಹೊತ್ತು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ್ಮೇಲೆ ಅವನಿಗೆ ಅನ್ನಿಸ್ತದೆ, ಎಲ್ಲಾದರೂ ನಾರದ ಮುನಿಗಳು ನನ್ನಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ ಹೀಗೆ ಹೇಳ್ತಿದ್ದಾರೇನೋ ಅಂತ ಅನ್ನಿಸ್ತದೆ ಅವನಿಗೆ. ಹಾಗೂ ಹೇಳ್ತಾನೆ ಮುನಿಗಳಿಗೆ, ನಾನು ಎಲ್ಲಿ ತನಕ ಮನೆಗೆ ಹೋಗಿ ಉತ್ತರ ತಗೊಂಡು ಬರೋದಿಲ್ವೋ ಅಲ್ಲಿ ತನಕ ನೀವೆಲ್ಲೂ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾನೆ, ನೀವು ಓಡಿ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ತಾನೆ. ಇಲ್ಲ ನೀನು ಬರುವ ತನಕ ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೇನೆ, ನೀನು ಕೇಳಿಕೊಂಡು ಬಾ ಅಂತ ಹೇಳ್ತಾರೆ. ಹಾಗೇ ರತ್ನಾಕರ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮೊದಲಿಗೆ ತನ್ನ ಪತ್ನಿ ಹತ್ರ ಕೇಳ್ತಾನೆ, ನಾನು ಈ ಥರ ಎಲ್ಲ ಪಾಪ ಕೃತ್ಯಗಳನ್ನು ಮಾಡ್ತಾ ಇದ್ದೇನೆ, ನಿಮ್ಮನ್ನು ಸಾಕ್ಲಿಕ್ಕೋಸ್ಕರ ಇದೆಲ್ಲವನ್ನು ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ತುಂಬ ಪಾಪ ನಿರ್ಮಾಣ ಆಗಿದೆ, ನನಗೆ ನಿರ್ಮಾಣ ಆದಂಥ ಈ ಒಂದು ಪಾಪದಲ್ಲಿ ಅರ್ಧ ಪಾಲು ನೀನು ಭೋಗಿಸ್ಲಿಕ್ಕೆ ತಯಾರಿದ್ಯಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಹೆಂಡತಿ ಜೋರು ಮಾಡ್ತಾಳೆ, ನೀವು ಹೆಂಡತಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡೋದು ನಿಮ್ಮದು ಕರ್ತವ್ಯ, ನೀವು ಪಾಪವನ್ನು ಯಾಕೆ ನೀವು ಪಾಪ ಮಾಡಿ ಏನು ಮಾಡಿ, ಅದರಲ್ಲಿ ನಮಗೆ ಏನಿದಿಲ್ಲ, ನೀವು ನಮ್ಮನ್ನು ಪಾಲನೆ ಪೋಷಣೆ ಮಾಡೋದೇ ನಿಮ್ಮದು ಜವಾಬ್ದಾರಿ ಅಲ್ವಾ, ನೀವು ಹೇಗೆ ಬೇಕಿದ್ರು ಮಾಡಿ ಅದು ನೀವೇ ಭೋಗಿಸ್ಬೇಕು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮಕ್ಕಳಿಗೆ ಹೋಗಿ ಕೇಳ್ತಾನೆ, ಮಕ್ಕಳು ಕೂಡ ಅದೇ ರೀತಿ ಉತ್ತರ ಕೊಡ್ತಾರೆ. ಅಷ್ಟೊತ್ತಿಗೆ ಅವನಿಗೆ ತುಂಬ ನಿರಾಶೆ ಆಗ್ತದೆ, ಯಾಕೇಳಿದ್ರೆ ಇಲ್ಲಿ ತನಕ ಅವ ಎಷ್ಟೊತ್ತಿಗೆ ಬರ್ತಾನೆ ಅಂತ ಹೇಳಿ ಕಾದು ಕೂತ್ಕೊಳ್ತಾ ಇದ್ರು, ತುಂಬ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ರು, ಯಾವಾಗ ಪಾಪದ ವಿಷಯ ಬರ್ತದೋ ಅಷ್ಟೊತ್ತಿಗೆ ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ನಮ್ಮದು ಜವಾಬ್ದಾರಿ ಅಲ್ಲ ಅಂತ ಹೇಳಿ ಯಾರೂ ಅದನ್ನು ತಗೊಳ್ಳಿಕ್ಕೆ ತಯಾರಿರಲಿಲ್ಲ. ಅಷ್ಟೊತ್ತಿಗೆ ರತ್ನಾಕರನಿಗೆ ಅಷ್ಟು ನಿರಾಶೆ ಆಯ್ತಲ್ಲ, ಆಗ ಅನ್ನಿಸ್ತದೆ ನಾನು ಯಾರಿಗಾಗಿ ಇದನ್ನೆಲ್ಲ ಇಷ್ಟು ಮಾಡಿದ್ನೋ, ಯಾರನ್ನು ಪಾಲನೆ ಪೋಷಣೆ ಮಾಡಲಿಕ್ಕೋಸ್ಕರ ಇಷ್ಟೆಲ್ಲ ಪಾಪ ಮಾಡಿದ್ನೋ, ಈ ಪಾಪದಲ್ಲಿ ಸಹಭಾಗಿ ಆಗಲಿಕ್ಕೆ ಯಾರೂ ಸಿದ್ಧ ಇಲ್ಲ ಅಲ್ವಾ, ಹೀಗೆ ಅವನಿಗೆ ತುಂಬ ದುಃಖ ಆಯಿತು. ಅವು ಅನಂತರ ಏನು ಮಾಡ್ತಾನೆ, ಅವನು ಅರಣ್ಯದ ಹತ್ರ ಓಡೋಡಿ ಬರ್ತಾನೆ, ನಾರದ ಮುನಿಗಳ ಕಾಲನ್ನು ಹಿಡ್ಕೊಂಡು ಗಟ್ಟಿಯಾಗಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಮುನಿವರ್ಯರೇ ನನ್ನನ್ನು ಕ್ಷಮಿಸಿಬಿಡಿ, ನನ್ನ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರು ಯಾರೂ ಕೂಡ ನನ್ನ ಪಾಪದಲ್ಲಿ ಸಹಭಾಗಿ ಆಗಲಿಕ್ಕೆ ಕೇಳ್ತಾ ಇಲ್ಲ, ಎಲ್ಲರೂ ಕೂಡ ನಿರಾಕರಿಸಿದರು, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ, ಈ ತಪ್ಪಿಗಾಗಿ ನನ್ನನ್ನು ಕ್ಷಮಿಸಿ, ಈ ಪಾಪದಿಂದ ನಾನು ಹೇಗೆ ಮುಕ್ತ ಆಗಲಿ, ಅದಕ್ಕೆ ಯೋಗ್ಯ ಮಾರ್ಗ ನೀವೇ ತೋರಿಸಿ ಅಂತ ಹೇಳಿ ಅವರ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ಳಿಕ್ಕೆ ಶುರು ಮಾಡ್ತಾನೆ. ನಾರದ ಮುನಿಗಳೇನು ಮಾಡಿದ್ರು ಹೇಳಿ, ಅವನ ಬೆನ್ನನ್ನು ಪ್ರೇಮದಿಂದ ಸವರ್ತಾರೆ, ಕೈಯಾಡಿಸ್ತಾರೆ, ಎಬ್ಬಿಸ್ತಾರೆ, ಅವನನ್ನು ಎಬ್ಬಿಸಿ ಹೇಳ್ತಾರೆ, ಏನೂ ಚಿಂತೆ ಮಾಡಬೇಡ, ಇಲ್ಲಿ ತನಕ ನೀನು ಮಾಡಿದಂತಹ ಪಾಪವನ್ನು ತೆಗಿಲಿಕ್ಕೆ ನಾನೊಂದು ದಾರಿಯನ್ನು ತೋರಿಸ್ತೇನೆ, ನೀನು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನು ಹೇಳ್ತೀರಿ, ಅದು ನಾನು ಮಾಡ್ತೇನೆ ಅಂತ ಹೇಳಿ ಸಿದ್ಧನಿದ್ದ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ,
ನೀನು ನಿರಂತರ ಶ್ರೀರಾಮನ ಜಪವನ್ನು ಮಾಡಬೇಕು, ರಾಮ 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 ಹೀಗೆ ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ. ಹಾಗೆ ನಾರದ ಮುನಿಗಳು ಹೇಳಿದ್ದನ್ನು ಅಯ್ಯ ಶಿರಸ ಒಪ್ಕೊಂಡ. ಆಗ ನಾರದ ಮುನಿಗಳು ಅವರಿಗೆ ಆಶೀರ್ವಾದ ಮಾಡಿ ಅವರು ಹೋಗ್ತಾರೆ. ಅವತ್ತಿಂದ ಇವರ ಜಪ ಮಾಡಲಿಕ್ಕೆ ಶುರು ಮಾಡಿದ. ಆದರೆ ಆ ರತ್ನಾಕರ ಮಾಡಿದ ಪಾಪ ಎಷ್ಟಿತ್ತು ಅಂತ ಹೇಳಿದರೆ, ಅವನಿಗೆ ಪ್ರಭು ಶ್ರೀರಾಮನ ನಾಮವನ್ನು ಉಚ್ಚರಿಸ್ಲಿಕ್ಕೂ ಬರ್ತಿರಲಿಲ್ಲ. ಅವೇನು ಮಾಡ್ತಿದ್ದ, ರಾಮ ರಾಮ ಅಂತ ಹೇಳಲಿಕ್ಕೆ ಬರ್ತಿರಲಿಲ್ಲ ಅವನಿಗೆ, ಮರ 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 ಹೀಗೆ ಹೇಳ್ತಾ ಇದ್ದ. ಆದರೂ ಕೂಡ ನಾಮ ಜಪ ಮಾಡೋದು ಬಿಡಲಿಲ್ಲ. ಹಗಲು ರಾತ್ರಿ ಪ್ರಭು ಶ್ರೀರಾಮನ ನಾಮವನ್ನು ಸ್ಮರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ. ಮರ 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 ಈಗ ಹೇಳ್ತಾ ಹೇಳ್ತಾ ಎಷ್ಟೋ ಸಮಯ ಹೇಳಿ ಹೇಳಿ ಕೊನೆಗೆ ರಾಮ 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 ಹೀಗಾಯಿತು. ಒಂದೆರಡು ದಿನ ಅಲ್ಲ, ಒಂದೆರಡು ತಿಂಗಳಲ್ಲ, ಒಂದೆರಡು ವರ್ಷ ಅಲ್ಲ, 12 ವರ್ಷ ಕಳೆಯಿತು. ತಾನು ಎಲ್ಲಿ ಜಪಕ್ಕೋಸ್ಕರ ಕುಳಿತಿದ್ನೋ ಅಲ್ಲಿಂದ 1 ಇಂಚು ಸಹ ಅವ ಕದಲಿಲ್ಲ, ಆಚೆಚೆ ಹೋಗಲಿಲ್ಲ. ರಾಮನಾಮದಲ್ಲಿ ತನ್ನೆಲ್ಲವನ್ನು ಮರೆತು ಬಿಟ್ಟಿದ್ದ, ಅಷ್ಟು ರಾಮನಾಮದಲ್ಲಿ ಮಗ್ನನಾಗಿದ್ದ. ಎಲ್ಲಿ ತನಕವ ಮಗ್ನ ಆಗಿದ್ದ ಅಂತ ಹೇಳಿದರೆ, ಅವನ ಶರೀರ ಪೂರ್ತಿ ಗೆದ್ದಲಿನ ಅಂದರೆ ಹುತ್ತ ಬರ್ತದಲ್ಲ, ಅವೆಲ್ಲ ಇರುವೆಗಳು ಅವನ ಸುತ್ತ ಹುತ್ತದ ಗೂಡನ್ನು ಕಟ್ಟಿಕೊಂಡಿದ್ದು. ಇವನಿಗದು ಗೊತ್ತೇ ಆಗಲಿಲ್ಲ, ನಾನು ಹುತ್ತದ ಒಳಗಾಗಿದ್ದೇನೆ ಅಂತ ಕೂಡ ಗೊತ್ತಾಗಲಿಲ್ಲ. ಹೀಗೆ ತುಂಬ ದಿನ ಕಳೆಯಿತು. ಒಂದಿನ ಏನಾಯ್ತಂದರೆ, ನಾರದ ಮುನಿಗಳು ಅದೇ ಅರಣ್ಯದಿಂದ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರಬೇಕಿದ್ರೇನಾಯ್ತಂದರೆ, ರಾಮ 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 ಈ ಜಪ ಕೇಳ್ತಾ ಉಂಟು ಅವರಿಗೆ. ಆದರೆ ಈ ಶಬ್ದ ಎಲ್ಲಿಂದ ಕೇಳ್ತದೆ ಅವರಿಗೆ ಆಶ್ಚರ್ಯ ಆಗ್ತದೆ. ನೋಡಬೇಕಿದ್ರೆ ಈ ಹುತ್ತದ ಒಳಗಿಂದ ಕೇಳ್ತಾ ಇತ್ತು ಅವರಿಗೆ. ತಕ್ಷಣ ಒಂದು ಕ್ಷಣ ನಿಲ್ತಾರೆ, ಆಲೋಚನೆ ಮಾಡ್ತಾರೆ, ಈ ಹುತ್ತದೊಳಗಿಂದ ಹೇಗೆ ರಾಮನಾಮ ಕೇಳ್ತದೆ ಅಂತ ಹೇಳಿ ಹತ್ತಿರ ಹೋಗ್ತಾರೆ. ಆ ಹುತ್ತದ ಮಣ್ಣನ್ನು ತೆಗೀತಾರೆ. ತೆಗೆದು ನೋಡಬೇಕಿದ್ರೆ ರತ್ನಾಕರ ರಾಮನಾಮದಲ್ಲಿ ಮಗ್ನನಾಗಿರೋದು ಕಾಣಿಸ್ತದೆ. ರತ್ನಾಕರನ ನೋಡಿ ಅವರಿಗೆ ತುಂಬ ಆನಂದ ಆಯಿತು. ಅವರು ನಿಧಾನವಾಗಿ ರತ್ನಾಕರನ ಕರೀತಾರೆ. ಅವನಿಗೆ ಇಲ್ಲಿ ತನಕ ಯಾರೂ ಕರೀಲಿಲ್ಲಲ್ಲ, 12 ವರ್ಷ ಆಯಿತು ನೋಡಿ ಅವ್ರ ಒಳಗೆ ಕೂತು, ಶಬ್ದನೇ ಕೇಳಿರಲಿಲ್ಲ. ಯಾರು ತನ್ನನ್ನು ಕರೀತಾ ಇದ್ದಾರೆ ಅಂತೇಳಿ ಮೆಲ್ಲ ಮೆಲ್ಲ ತನ್ನ ಕಣ್ಣುಗಳನ್ನು ತೆರೀತಾನೆ. ನೋಡಬೇಕಿದ್ರೆ ತನ್ನ ಎದುರಿಗೆ ನಾರದ ಮುನಿಗಳು ನಿಂತಿದ್ದಾರೆ. ಅವರನ್ನು ನೋಡಿ ರತ್ನಾಕರನಿಗೆ ಎಷ್ಟು ಆನಂದ ಆಯಿತು. ತಕ್ಷಣ ಮುನಿಗಳ ಕಾಲನ್ನು ಹಿಡಿದು ನಮಸ್ಕಾರ ಮಾಡ್ತಾನೆ. ಅವನಿಗೆ ಎಷ್ಟು ಆನಂದ ಆಯಿತು ಅಂತ ಹೇಳಿದ್ರೆ, ತನ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಅಶ್ರುಗಳೇ ಬರ್ತದೆ, ನೀರು ಬರ್ತದೆ. ಅವನ ಕಣ್ಣೀರಿನಲ್ಲಿ ನಾರದ ಮುನಿಗಳದ್ದು ಚರಣಧ್ವಜ ಅಭಿಷೇಕನಾಗಿ ಹೋಗ್ತದೆ. ಅಂದರೆ ಅಷ್ಟು ಕಣ್ಣೀರು ಬರ್ತದೆ ಅವನಿಗೆ, ಅಷ್ಟು ಆನಂದ ಆಯಿತು. ನಾರದ ಮುನಿಗಳು ನಿಧಾನಕ್ಕೆ ಅವನ್ನೆಬ್ಬಿಸ್ತಾರೆ, ಶಾಂತಗೊಳಿಸ್ತಾರೆ. ಎದ್ದೇಳು, ಇಂದಿನಿಂದ ನೀನು ದರೋಡೆಕೋರ ರತ್ನಾಕರಲ್ಲ, ಇನ್ನು ಮುಂದೆ ನಿನ್ನನ್ನು ಎಲ್ಲರೂ ವಾಲ್ಮೀಕಿ ಋಷಿ ಈ ಹೆಸರಿಂದ ಗುರುತಿಸ್ತಾರೆ ಅಂತ ಹೇಳಿ ಆಶೀರ್ವಾದ ಕೊಡ್ತಾರೆ. ಮುಂದೆ ಅವರು ವಾಲ್ಮೀಕಿ ಋಷಿ ಈ ಹೆಸರಿನಿಂದ ಪ್ರಸಿದ್ಧ ಆಗ್ತಾರೆ. ಮಕ್ಕಳೇ, ನೀವೆಲ್ಲ ನೋಡಿದ್ರಲ್ವಾ, ಭಗವಂತನ ನಾಮವನ್ನು ಜಪಿಸಿದರೆ ಯಾವ ರೀತಿ ದರೋಡೆಕೋರನ ಪಾಪಗಳು ಸಹ ನಾಶ ಆಗ್ತವೆ. ಅಂದರೆ ಅವರು ಅಷ್ಟು ಪಾಪಗಳನ್ನು ಮಾಡಿದರೂ ಕೂಡ ಆ ಪಾಪ ಎಲ್ಲ ಸುಟ್ಟೋಯ್ತು, ಅವರು ಮಹಾನ್ ಋಷಿಯಾದರು ಅಲ್ವಾ. ನಾವು ಸಹ ಇದೇ ರೀತಿ ನಿರಂತರ ಭಗವಂತನ ನಾಮಜಪವನ್ನು ಮಾಡಬೇಕು. ಈ ಥರ ಭಗವಂತನ ನಾಮಜಪ ಮಾಡೋದ್ರಿಂದ ನಮ್ಮ ಪಾಪಗಳು ಕೂಡ ನಾಶ ಆಗ್ತದೆ. ನಮಗೂ ಗೊತ್ತಿಲ್ಲಲ್ಲ, ತಿಳಿದೋ ತಿಳಿಯದೆಯೋ ನಮ್ಮಿಂದ ಕೂಡ ಎಷ್ಟೋ ತಪ್ಪುಗಳಾಗಿರ್ಬೋದು, ನಮಗೆ ಗೊತ್ತಿಲ್ಲದೆ ಕೂಡ ಎಷ್ಟೋ ಪಾಪಕೃತ್ಯಗಳನ್ನು ನಾವು ಕೂಡ ಮಾಡಿರ್ಬೋದು. ಆದರೆ ನಾವು ಮಾಡಿದಂತಹ ಎಲ್ಲ ಪಾಪಗಳು ನಾಶ ಆಗಬೇಕು ಅಂತ ಹೇಳಿದರೆ ನಿರಂತರ ನಾವು ಕೂಡ ಭಗವಂತನ ನಾಮ ಜಪವನ್ನು ಮಾಡಬೇಕು. ಆಗ್ಬೋದಲ್ಲ, ಎಲ್ಲ ತಯಾರಲ್ಲ ನಾಮ ಜಪ ಮಾಡಲಿಕ್ಕೆ? ಮಕ್ಕಳೇ, ಈಗ ನೀವೆಲ್ಲರೂ ಕೂಡ ಈ ಕಥೆಯನ್ನು ಗಮನವಿಟ್ಟು ಕೇಳಿದ್ರಿ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನೀಗ ಕೇಳ್ತೇವೆ, ಅದಕ್ಕೆ ನೀವೆಲ್ಲರೂ ಕೂಡ ಉತ್ತರವನ್ನು ಆಲೋಚನೆ ಮಾಡಿ. ನಿಮ್ಮದು ಏನು ಯೋಗ್ಯ ಉತ್ತರ ಇದೆ ಅದನ್ನು ಚಾಟ್ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ನಮ್ಮ ಪ್ರಶ್ನೆ ಸ್ಕ್ರೀನ್ ಮೇಲಿದೆ. ಪ್ರಶ್ನೆ ಹೀಗಿದೆ, ವಾಲ್ಮೀಕಿ ಋಷಿಗಳು ಯಾವ ಗ್ರಂಥವನ್ನು ಬರೆದ್ರು? ಮಹಾಭಾರತ, ದಾಸಬೋಧೆ, ರಾಮಾಯಣ. ಎಲ್ಲರೂ ಕೂಡ ಉತ್ತರದ ಆಲೋಚನೆ ಮಾಡ್ತಾ ಇದ್ದೀರಲ್ವಾ? ಯೋಗ್ಯ ಉತ್ತರ ಯಾವುದು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಮಕ್ಕಳೇ, ವಾಲ್ಮೀಕಿ ಋಷಿಗಳು ರಾಮಾಯಣ ಗ್ರಂಥವನ್ನು ಬರೆದಿದ್ರು. ತುಂಬ ಜನ ಯೋಗ್ಯ ಉತ್ತರವನ್ನು ವಿಚಾರ ಮಾಡಿಟ್ಟಿದ್ರಿ, ಕೆಲವರು ಚಾಟ್ ಬಾಕ್ಸಲ್ಲಿ ಕೂಡ ಹಾಕಿದ್ರಿ. ಯಾರ್ಯಾರು
ಯೋಗ್ಯ ಉತ್ತರವನ್ನು ವಿಚಾರ ಮಾಡಿದರು. ಅವರೆಲ್ಲರಿಗೂ ಕೂಡ ಅಭಿನಂದನೆ. ನೀವೆಲ್ಲರೂ ಕೂಡ ಈ ಕಥೆಯನ್ನು ಗಮನವಿಟ್ಟು ಕೇಳಿದ್ರಿ ಮಕ್ಕಳೇ. ಹೇಗೆ ರತ್ನಾಕರ ವಾಲ್ಮೀಕಿಯಾದ, ಹೇಗೆ ತನ್ನ ಪಾಪವನ್ನು ನಾಮಜಪದಿಂದ ಸುಟ್ಟು ಹಾಕಿದ್ನು, ಹಾಗೆ ನಾವೆಲ್ಲರೂ ಕೂಡ ನಾಮಜಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ, ಆಗ್ಬೋದಲ್ಲ? ಈಗ ನಾವು ಬಾಲಸಂಸ್ಕಾರ ವರ್ಗದ ಮುಂದಿನ ವಿಷಯಕ್ಕೆ ಹೋಗೋಣ. ಈಗ ನಾವೆಲ್ಲರೂ ಕೂಡ ಹೇಗೆ ರತ್ನಾಕರ ಭಕ್ತಿಯಿಂದ ಶ್ರೀರಾಮನಾಮವನ್ನು ಮಾಡಿದ, ಹಾಗೆ ನಾವು ಭಕ್ತಿಯಿಂದ ಶ್ರೀ ಗಣೇಶನ ನಾಮಜಪವನ್ನು ಮಾಡಲಿಕ್ಕಿದೆ. ನಾವು ನಾಮಜಪ ಮಾಡುವಾಗ ಸಾಕ್ಷಾತ್ ಶ್ರೀ ಗಣೇಶ ನಮ್ಮ ಎದುರುಗಡೆ ಇದ್ದಾರೆ. ಅವರ ಚರಣದಲ್ಲಿ ಭಕ್ತಿಯಿಂದ ನಾವು ಕೂತಿದ್ದೇವೆ, ಭಕ್ತಿಯಿಂದ ಶ್ರೀ ಗಣೇಶನ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಹೀಗೆ ಏಕಾಗ್ರತೆಯಿಂದ ನಾಮಜಪ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಕೈಯನ್ನು ಜೋಡಿಸೋಣ. ಭಕ್ತಿಯಿಂದ ಏಕಾಗ್ರತೆಯಿಂದ ನಾಮಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಓಂ ಗಂ ಗಣಪತಯೇ ನಮಃ. 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 ಮಕ್ಕಳೇ, ಈಗೆಲ್ಲರೂ ಕೂಡ ನಾಮಜಪ ಮಾಡಿದ್ರಲ್ಲ, ನಾಮಜಪ ಮಾಡುವಾಗ ನಿಮಗೇನು ಅನ್ನಿಸ್ತು? ಎಷ್ಟು ಮಂದಿಗೆ ಶ್ರೀ ಗಣೇಶನ ಕೃಪೆ ಆಗ್ತದೆ ಅಂತ ಅನ್ನಿಸ್ತು? ಎಷ್ಟು ಮಂದಿಗೆ ನಾಮಜಪ ಏಕಾಗ್ರತೆಯಿಂದ ಆಯಿತು? ನಿಮಗೆ ಏನೇನು ಅನುಭವಕ್ಕೆ ಬಂತು, ಏನೇನು ಅನುಭೂತಿಗಳು ಬಂತು, ಅದೆಲ್ಲವನ್ನು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು, ಅಥವಾ ನಮಗೆ ವಾಟ್ಸಪ್ ಕೂಡ ಮಾಡ್ಬೋದು. ಮಕ್ಕಳೇ, ಈಗ ನಾವು ಬಾಲಸಂಸ್ಕಾರ ವರ್ಗದ ಮುಂದಿನ ವಿಷಯಕ್ಕೆ ಹೋಗೋಣ. ನಮ್ಮ ಮುಂದಿನ ವಿಷಯ ಆದರ್ಶ ಕೃತಿ. ಇವತ್ತಿನ ಆದರ್ಶ ಕೃತಿ ಯಾವುದು?
ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ಯಾವ ಕೃತಿಗಳನ್ನು ಮಾಡಬೇಕು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಇಂದು ಅನೇಕ ಮಕ್ಕಳು ಏನು ಮಾಡ್ತಾರೆ, ಓದೋದು ವಿದ್ಯಾಲಯದಾಯಿತು, ಟ್ಯೂಷನ್ ಕ್ಲಾಸ್ ಆಯಿತು, ಇದೆಲ್ಲ ಮುಗಿದ ಮೇಲೆ ಸಮಯವನ್ನು ಕೇವಲ ಮನೋರಂಜನೆ ಮಾಡಲಿಕ್ಕೆ ಕಳೀತಾರೆ. ಇದೆಲ್ಲ ಸರಿ ಅಂತ ಅನ್ನಿಸ್ತದೆ ನಮಗೆ? ಈ ಬಗ್ಗೆ ಯೋಗ್ಯ ದಿಶೆಯನ್ನು ನೀಡಲಿಕ್ಕೋಸ್ಕರ ಸ್ವಾತಂತ್ರ್ಯ ಪೂರ್ವದ ಒಂದು ಘಟನೆಯನ್ನು ಹೇಳ್ತೇನೆ. ಇದರಿಂದ ನಮಗೆ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅಂತ ಗೊತ್ತಾಗ್ತದೆ. ಈ ಪ್ರಸಂಗದಲ್ಲಿ ಓದು ಮುಗಿದ ನಂತರ ಉಳಿದ ಸಮಯವನ್ನು ವ್ಯರ್ಥ ಮಾಡೋದು ಎಷ್ಟು ತಪ್ಪು ಇದು ನಮ್ಗೆ ಗೊತ್ತಾಗ್ತದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ VVS ಅಯ್ಯರ್ ಎಂಬ ಹೆಸರಿನ ಒಬ್ಬ ಕ್ರಾಂತಿಕಾರಿ ಇದ್ದರು. ಅವರು ನಂತರ ಋಷಿಜಿ ಈ ಹೆಸರಲ್ಲಿ ಖ್ಯಾತರಾಗ್ತಾರೆ. ಅಯ್ಯರ್ ಇದ್ರಲ್ಲ, ಅವರು ತುಂಬಾ ಹುಷಾರಿದ್ದರು. ಅವರು ಬ್ಯಾರಿಸ್ಟರ್ ಪದವಿಯನ್ನು ಪಡೀಲಿಕ್ಕೆ ಲಂಡನಿಗೆ ಹೋಗಿದ್ದರು. ಇದಕ್ಕಿಂತ ಮೊದಲು ಮೆಟ್ರಿಕ್ ಅಂದರೆ 11ನೇ ತರಗತಿ ಪರೀಕ್ಷೆಯಲ್ಲಿ ಮದ್ರಾಸ್ ಅಂದರೆ ಇವತ್ತಿನ ಚೆನ್ನೈ ಈ ಪ್ರಾಂತ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿದ್ದರು. BA ಪದವಿಯಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾಗಿದ್ದರು. ಹೀಗೆ ಅವರು ಕಲಿಯೋದ್ರಲ್ಲಿ ಕೂಡ ತುಂಬಾ ಹುಷಾರಾಗಿದ್ದರು. ಅವರು ಕಲಿಯೋದಕ್ಕೋಸ್ಕರ ಲಂಡನ್ನಿಗೆ ಹೋಗ್ತಾರಲ್ಲ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ, ಲಂಡನ್ನಲ್ಲಿ ಸಸ್ಯಾಹಾರ ಭೋಜನ ಎಲ್ಲಿ ಸಿಗ್ತದೆ ಹೀಗೆ ಅದನ್ನು ಹುಡುಕ್ತಾ ಹೋಗ್ತಾಯಿದ್ರು. ಹಾಗೆ ಹುಡುಕ್ತಾ ಹೋಗ್ತಾ ಹೋಗ್ತಾ ಇಂಡಿಯನ್ ಹೌಸ್ ಈ ಸ್ಥಳಕ್ಕೆ ತಲುಪ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ವೀರ ಸಾವರ್ಕರ್ ಭೇಟಿಯಾಗ್ತಾರೆ. ವೀರ ಸಾವರ್ಕರ್ ಜೊತೆ ಮಾತಾಡ್ತಾ ಮಾತಾಡ್ತಾ ಶ್ರೀ ಅಯ್ಯರ್ ಹೇಳ್ತಾರೆ, ನನಗೆ ಆಂಗ್ಲ ಸಂಗೀತ ಆಂಗ್ಲ ನೃತ್ಯವನ್ನು ಕಲಿಬೇಕು ಅಂತ ಇಚ್ಛೆ ಇದೆ ಅಂತ ಹೇಳ್ತಾರೆ. ಶ್ರೀ ಅಯ್ಯರ್ ಅವರ ಮಾತನ್ನು ಕೇಳಿ ಸಾವರ್ಕರ್ಜಿ ಹೇಳ್ತಾರೆ, ಯುವಾವಸ್ಥೆಯಲ್ಲಿ ನಮ್ಮ ಶಕ್ತಿಯನ್ನು ಇಂತಹ ಸಾಮಾನ್ಯ ಕಾರ್ಯದಲ್ಲಿ ವ್ಯರ್ಥ ಮಾಡಬಾರ್ದು, ಅದಕ್ಕೆಲ್ಲ ನಮ್ಮ ಶಕ್ತಿ ಹಾಕಬಾರ್ದು, ನಮಗೆ ನಮ್ಮ ದೇಶಕ್ಕಾಗಿ ಧರ್ಮಕ್ಕಾಗಿ ಇದಕ್ಕಿಂತ ಹೆಚ್ಚಿನ ಮಹತ್ವಪೂರ್ಣ ಕಾರ್ಯವನ್ನು ಮಾಡಲಿಕ್ಕಿದೆ, ನಮ್ಮ ಶಕ್ತಿಯನ್ನು ಅದಕ್ಕಾಗಿ ಉಪಯೋಗಿಸಿ ಅಂತ ಹೇಳ್ತಾರೆ. ಸಾವರ್ಕರ್ಜಿಯವರ ಈ ಮಾತನ್ನು ಕೇಳಿ ಅಯ್ಯರಿಗೆ ತುಂಬ ಚಕಿತ ಆಗ್ತದೆ, ಆಶ್ಚರ್ಯ ಆಗ್ತದೆ. ಕೂಡಲೇ ಅವರು ಏನು ಮಾಡ್ತಾರೆ, ಒಪ್ಕೊಳ್ತಾರೆ ಮತ್ತು ಪ್ರತಿದಿನ ಇಂಡಿಯಾ ಹೌಸಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಾ ಸಾವರ್ಕರ್ಜಿಯವರ ಜೊತೆ ಮಾತಾಡ್ತಾ ಮಾತಾಡ್ತಾ ಅವರ ನಿಕಟವರ್ತಿ ಆಗ್ತಾರೆ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರ್ಬೋದು, ಸಾವರ್ಕರ್ಜಿಯವರು ಮಾರ್ಸೆಲಿಸ್ನಲ್ಲಿ ಸಮುದ್ರ ಹಾರಿ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದರು. ಆ ಸಮಯದಲ್ಲಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಅಂತ ಹೋಗಿದ್ದ ಕ್ರಾಂತಿಕಾರರಲ್ಲಿ ಶ್ರೀ ಅಯ್ಯರ್ ಕೂಡ ಒಬ್ಬರಾಗಿದ್ದರು. ಸಾವರ್ಕರ್ ಹೇಳ್ತಾರೆ, ನಮ್ಮಲ್ಲಿ ಸಮಯ ಇದೆ, ನಮ್ಮಲ್ಲಿ ಶಕ್ತಿ ಇದೆ, ಅದು ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ಉಪಯೋಗಕ್ಕೆ ಬರಬೇಕು, ಹೀಗೆ ಹೇಳ್ತಾರೆ. ಮಕ್ಕಳು, ಈಗ ನಿಮಗೆಲ್ಲ ಅನ್ನಿಸ್ಬೋದು, ನಾವೆಲ್ಲ ಸಣ್ಣ ಮಕ್ಕಳು, ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕೆ ನಾವು ಹೇಗೆ ಕಾರ್ಯ ಮಾಡೋದು, ಹೀಗೆ ನಿಮಗೆಲ್ಲ ಅನ್ನಿಸಿರ್ಬೋದು. ಆದರೆ ನಾವು ಯಾವತ್ತೂ ಹಾಗೆ ವಿಚಾರ ಮಾಡಬಾರ್ದು. ನಾವೆಲ್ಲ ಶಾಲೆಗೆ ಹೋಗ್ತೇವಲ್ವಾ, ಆ ಸಮಯದಲ್ಲಿ ಅಲ್ಲಿ ರಾಷ್ಟ್ರಹಿತದ ಯಾವ ಕೃತಿಗಳನ್ನು ಮಾಡ್ಬೋದು ಎಂಬುದನ್ನು ಅವಶ್ಯವಾಗಿ ನಾವು ಚಿಂತನೆ ಮಾಡಬೇಕು. ಈಗ ನಾವು ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ಅದನ್ನು ಜಾಗೃತಿ ಮೂಡಿಸ್ಲಿಕ್ಕಾಗಿ ಏನೆಲ್ಲ ಮಾಡ್ಬೋದು ಅದನ್ನು ನೋಡೋಣ. ಮಕ್ಕಳಾಗಿ ನಾವು ಏನು ಮಾಡ್ಬೋದು, ಉದಾಹರಣೆಗೆ ಯಾವುದೇ ಕಾರ್ಯಕ್ರಮದಲ್ಲಿರ್ಬೋದು, ಹೇಗೆ ಇರ್ಬೋದು, ಸಂತರ ಭಜನೆಗಳಿರ್ತದೆ, ಅಭಂಗಗಳಿರ್ತದೆ, ದೇಶಭಕ್ತಿ ಗೀತೆಗಳಿರ್ತದೆ, ಸಮರ ಗೀತೆಗಳಿರ್ತದೆ, ಇವನ್ನು ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಅದು ಎಲ್ಲಾದರೂ ಸಿಕ್ಕಿತು ಅಂತಾದರೆ ನಾವು ಅದನ್ನು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು, ಅದನ್ನು ಬಾಯಿಪಾಠ ಮಾಡಬೇಕು. ಎಲ್ಲೆಲ್ಲಿ ಅವಕಾಶ ಸಿಗ್ತದೆ, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು, ಶಾಲೆಗಳಲ್ಲಿರ್ಬೋದು, ಅಲ್ಲಿ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಇನ್ನು ಶಾಲೆಗಳಲ್ಲಿ ವಾರ್ಷಿಕೋತ್ಸವ ಇರ್ತದಲ್ವ, ಅಲ್ಲಿ ಸಂತರದಿರ್ಬೋದು, ರಾಷ್ಟ್ರಪುರುಷರದ್ದಿರ್ಬೋದು, ಕ್ರಾಂತಿಕಾರಿಗಳದ್ದಿರ್ಬೋದು, ಅಂಥ ಪ್ರೇರಣಾದಾಯಕ ವ್ಯಕ್ತಿಗಳ ಜೀವನ ಚರಿತ್ರೆಯ ಕುರಿತು ನಾಟಕವನ್ನು ಮಾಡ್ಬೋದು. ಇನ್ನು ಶಾಲೆಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ, ಉದಾಹರಣೆಗೆ ಕಥೆಗಳನ್ನು ಹೇಳೋದು, ಪ್ರಬಂಧ ಬರೆಯುವುದು, ಇಂಥ ಬೇರೆ ಬೇರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ. ಇಂಥ ಸ್ಪರ್ಧೆಗಳಲ್ಲಿ ನಾವು ಪಾಲ್ಗೊಳ್ಬೇಕು. ಅಲ್ಲಿ ರಾಷ್ಟ್ರ ಮತ್ತು ಧರ್ಮದ ಬಗ್ಗೆ ವರ್ತಮಾನ ಅಂದರೆ ಈಗ ಯಾವ ದಿಶೆ ಇದೆ, ಯಾವ ಸ್ಥಿತಿ ಇದೆ ಅದರದ್ದು, ಅವುಗಳನ್ನು ಸುಧಾರಿಸಲಿಕ್ಕೆ ನಾವು ಏನೆಲ್ಲ ಉಪಾಯ ಯೋಜನೆಗಳನ್ನು ಮಾಡ್ಬೋದು, ಇವುಗಳನ್ನು ನಾವು ಬರೆಯಬೋದು ಅಥವಾ ಅಲ್ಲಿ ಹೇಳುವಾಗ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ಬೋದು. ಇದರ ಜೊತೆಗೆ ಶಾಲೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರಲ್ಲ, ಅದರಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ಬೋದು. ನಾವು ತುಂಬ ಬಾರಿ ನೋಡ್ತೇವೆ, ಜಾದು ಕಾರ್ಯಕ್ರಮ ಇರ್ತಾರೆ, ಅಣಕು ದೃಶ್ಯಗಳನ್ನು ಮಾಡುವಂಥ ಕಾರ್ಯಕ್ರಮ ಇರ್ತಾರೆ, ಬೇರೆ ಬೇರೆ ಕಲಾಕಾರರನ್ನು ಕರೆದು, ಹಾಸ್ಯಗಾರರನ್ನು ಕರೆದು ಬೇರೆ ಬೇರೆ ಕಾರ್ಯಕ್ರಮದ ಆಯೋಜನೆ ಮಾಡ್ತಾರೆ ಅಲ್ವಾ?
ಆದರೆ ನಾವೇನು ಮಾಡಬೇಕು, ಮಕ್ಕಳಿಗೆ ಯಾವ ಕಾರ್ಯಕ್ರಮ ಇಟ್ಟರೆ ಲಾಭ ಆಗ್ತದೆ, ಯಾವ ಕಾರ್ಯಕ್ರಮದಿಂದ ನಮ್ಮಲ್ಲಿ ರಾಷ್ಟ್ರಪ್ರೇಮ ಧರ್ಮಪ್ರೇಮ ಹೆಚ್ಚಾಗ್ತದೆ, ಅಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂಥೇಳಿ ನಮ್ಮ ವರ್ಗದ ಶಿಕ್ಷಕರಲ್ಲಿರ್ಬೋದು ಅಥವಾ ಮುಖ್ಯ ಅಧ್ಯಾಪಕರಲ್ಲಿ ಕೂಡ ನಾವು ವಿನಂತಿಯನ್ನು ಮಾಡ್ಬೋದು. ಮಕ್ಕಳೇ, ಶಾಲೆಯಲ್ಲಿ ನಾವು ಇನ್ನೇನು ಮಾಡ್ಬೋದು, ಸಂತರ ಜೀವನ ಚರಿತ್ರೆ ಅದನ್ನು ಅನುಸರಿಸುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಅಥವಾ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಚಲನಚಿತ್ರಗಳನ್ನು ತೋರಿಸ್ಲಿಕ್ಕೆ ಹೇಳ್ಬೋದು. ಇನ್ನು ಸಾರ್ವಜನಿಕ ಸ್ಥಳಗಳಿರ್ತದೆ, ಅಲ್ಲಿ ಸ್ವಾತಂತ್ರ್ಯ ವೀರ ಸೈನಿಕರು ಇರ್ತಾರೆ, ಸ್ವಾತಂತ್ರ್ಯ ಸೈನಿಕರು ಇರ್ತಾರೆ, ಸುರಕ್ಷಾ ದಳದವರು ಇರ್ತಾರೆ, ಸೇನೆಯಿಂದ ನಿವೃತ್ತಾದಂಥ ಅಧಿಕಾರಿಗಳಿರ್ತಾರೆ, ಹಿರಿಯ ಇತಿಹಾಸಕಾರರಿರ್ಬೋದು, ಅವರನ್ನು ಕರೆದು ಅವರ ಅನುಭವ ಕಥನ ಕೇಳ್ಬೋದು, ಅವರ ಮಾರ್ಗದರ್ಶನದ ಆಯೋಜನೆಯನ್ನು ಕೂಡ ಮಾಡ್ಬೋದು. ಅಂದರೆ ಅವರ ಅನುಭವದಿಂದ ನಮಗೆ ತುಂಬ ತಿಳ್ಕೊಳ್ಳಿಕ್ಕಿದೆ, ಅದು ನಮಗೆ ನಮ್ಮ ಜೀವನದಲ್ಲಿ ತುಂಬ ಸಹಾಯ ಆಗ್ತದೆ. ಇನ್ನು ಕ್ರಾಂತಿಕಾರಿಗಳ ಜೀವನ ಚರಿತ್ರೆ ಏನಿದೆ ಅದನ್ನು ತಿಳಿಸುವಂತಹ ವ್ಯಾಖ್ಯಾನಗಳನ್ನು ನಾವು ಆಯೋಜನೆ ಮಾಡ್ಬೋದು. ಅಂದರೆ ಅವರು ಯಾವ ರೀತಿ ಪ್ರಯತ್ನ ಮಾಡಿದರು, ಅವನ ಜೀವನ ಚರಿತ್ರೆ ಹೇಗಿತ್ತು ಅದನ್ನು ಕೂಡ ನಾವು ತಿಳ್ಕೊಳ್ಬೋದು. ಇದರ ಜೊತೆಗೆ ರಾಷ್ಟ್ರಪ್ರೇಮಿ ಧರ್ಮಪ್ರೇಮಿ ವ್ಯಕ್ತಿಗಳ ಸತ್ಕಾರ ಕೂಡ ನಾವು ಶಾಲೆಗಳಲ್ಲಿ ಮಾಡ್ಬೋದು. ಇಂಥ ಕೃತಿಗಳನ್ನು ಮಾಡೋದೊಂದು ಏನಾಗ್ತದೆ, ನಮ್ಮೆಲ್ಲ ಮಕ್ಕಳಲ್ಲಿ ಆದರ್ಶ ಗುಣ ನಿರ್ಮಾಣ ಆಗ್ತದೆ. ನಮ್ಮ ಎದುರುಗಡೆ ಆದರ್ಶ ವ್ಯಕ್ತಿಗಳ ಸತ್ಕಾರ ಮಾಡಿದರೆ ನಮ್ಮಲ್ಲಿ ಕೂಡ ಆದರ್ಶ ಗುಣಗಳು ನಿರ್ಮಾಣ ಆಗಲಿಕ್ಕೆ ಸಹಾಯ ಆಗ್ತದೆ. ಇನ್ನೂ ಮುಂದೆಗೇನು ಮಾಡ್ಬೋದು, ನಮ್ಮಲ್ಲಿ ಸಂಸ್ಕಾರವಹಿ ಅಂದರೆ ಸನಾತನ ನೋಟ್ ಪುಸ್ತಕ ಇದೆ, ಅದರಲ್ಲಿ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೇಗೆ ಆಚರಣೆ ಮಾಡಬೇಕು ಇದರ ಬಗ್ಗೆ ಮಾಹಿತಿ ಇದೆ. ಇದನ್ನು ನಮ್ಮ ಶಾಲೆಗಳಲ್ಲಿರ್ಬೋದು, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿರ್ಬೋದು, ಹಿಂದೂ ಸಂಸ್ಕೃತಿಗನುಸಾರ ಆಚರಣೆ ಮಾಡುವುದರ ಮಹತ್ವವನ್ನು ಹೇಳ್ಬೋದು. ಅದನ್ನು ತಿಳ್ಕೊಳ್ಳಿಕ್ಕೆ ಸನಾತನದ ಸಂಸ್ಕಾರವಹಿಗಳ ಸಹಾಯವನ್ನು ಪಡೆಯಬಹುದು, ಇದನ್ನು ಕೂಡ ನಾವು ತಿಳಿಸ್ಬೋದು. ಈ ಪುಸ್ತಕದಲ್ಲಿ ಮುದ್ರಿಸಲಾಗಿರುವಂತಹ ಲೇಖನಗಳನ್ನು ನಮ್ಮ ಶಾಲೆಗಳಲ್ಲಿ ಅಧ್ಯಾಪಕರ ಅನುಮತಿಯನ್ನು ಪಡೆದು ಶಾಲೆಯಲ್ಲಿ ಸೂಚನಾ ಪತ್ರ ಇರ್ತದಲ್ಲ, ನೋಟಿಸ್ ಬೋರ್ಡ್ ಇರ್ತದೆ ನೋಡಿ, ಅಲ್ಲಿ ಕೂಡ ನಾವು ಹಾಕ್ಬೋದು. ಇನ್ನು ಬೇರೆ ಬೇರೆ ಸ್ಪರ್ಧೆದ್ದು ನೋಡಿದರೆ ಫ್ಯಾನ್ಸಿ ಡ್ರೆಸ್ ಸ್ಪರ್ಧೆ ಮಾಡ್ತಾರೆ, ಅಲ್ಲಿ ನಾವು ಏನು ಮಾಡ್ಬೋದು, ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿಗನುಸಾರ ಆದರ್ಶ ಉಡುಪುಗಳನ್ನು ಹೇಗೆ ಹಾಕ್ಬೋದು, ಸಾತ್ವಿಕ ಬಟ್ಟೆಗಳನ್ನು ಹೇಗೆ ಧರಿಸ್ಬೋದು, ಅಂದರೆ ಯಾವುದ್ಯಾವುದು ಸಾತ್ವಿಕ ಬಟ್ಟೆಗಳು, ಉದಾಹರಣೆಗೆ ಮಕ್ಕಳು ಜುಬ್ಬಾ ಧೋತಿ ಧರಿಸ್ಬೋದು, ಹುಡುಗಿಯರಾದರೆ ಸೀರೆ ಉಡ್ಬೋದು, ಹಾಗೂ ಸೈನಿಕರ ಸಮವಸ್ತ್ರಗಳನ್ನು ಧರಿಸುವುದು, ಇಂಥ ವೇಷಗಳನ್ನು ನಾವು ಪ್ರಸ್ತುತಪಡಿಸಬೇಕು. ಆಗ ಯಾರು ಈ ಕಾರ್ಯಕ್ರಮದ ವೀಕ್ಷಣೆಯನ್ನು ಮಾಡ್ತಾರೋ ಅವರಿಗೂ ಕೂಡ ಆದರ್ಶ ಗುಣಗಳು ಏನಿದೆ ಅದು ಗೊತ್ತಾಗ್ತದೆ. ಕೇವಲ ಫ್ಯಾನ್ಸಿ ಡ್ರೆಸ್ ಹಾಕಿ ಒಮ್ಮೆಗೆ ನಾವು ಖುಷಿಪಡಿಸ್ಬೋದು, ಆದರೆ ನನ್ನಲ್ಲಿ ಉತ್ತಮ ಸಂಸ್ಕಾರ ನಿರ್ಮಾಣ ಆಗಬೇಕಿದ್ರೆ ನಾವು ಸಂಸ್ಕೃತಿಯ ಪಾಲನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ರಿಗೂ ಸ್ಪಷ್ಟ ಆಗ್ತಾ ಇದೆ ಅಲ್ಲ? ಇನ್ನು ರಜಾ ದಿನ ಸಿಗ್ತದೆ, ರಜಾ ದಿನದಲ್ಲಿ ನಾವೇನೆಲ್ಲ ಮಾಡ್ಬೋದು, ಸಂತರ ಜನ್ಮಸ್ಥಳ ಇರ್ಬೋದು, ಅದರ ಜೊತೆಗೆ ಕ್ರಾಂತಿಕಾರಿಗಳ ರಾಷ್ಟ್ರಪುರುಷರ ಜನ್ಮಸ್ಥಳ ಇರ್ಬೋದು, ಸಮಾಧಿಗಳಿರ್ಬೋದು, ಸ್ಮಾರಕಗಳಿರ್ಬೋದು, ಅಥವಾ ಐತಿಹಾಸಿಕ ಕೋಟೆಗಳಿರ್ಬೋದು, ಜಲದುರ್ಗ ಅಥವಾ ಈ ಥರ ಯಾವುದಾದ್ರೂ ಸಂಗ್ರಹಾಲಯಗಳಿರ್ಬೋದು, ಅವುಗಳನ್ನು ನೋಡ್ಲಿಕ್ಕೆ ಹೋಗಬೇಕು. ಅಂದರೆ ಅವುಗಳ ಮಹತ್ವ ಏನಿದೆ, ಅವುಗಳ ಇತಿಹಾಸ ಏನಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ರಾಷ್ಟ್ರ ಮತ್ತು ಧರ್ಮದ ಬಗ್ಗೆ ಪ್ರೇಮ ನಿರ್ಮಾಣ ಆಗ್ತದೆ. ಎಲ್ರಿಗೂ ಸ್ಪಷ್ಟ ಆಯ್ತಲ್ವಾ? ಇದರ ಜೊತೆಗೆ ಇನ್ನೂ ಕೆಲವು ಕೃತಿಗಳನ್ನು ನಾವು ಮಾಡ್ಬೋದು. ಈಗ ಮಕ್ಕಳಿಗೆ ಪಟಾಕಿ ಸಿಡಿಸೋದಂದರೆ ತುಂಬಾ ಇಷ್ಟ, ತುಂಬ ಒಳ್ಳೆಯದನ್ನಿಸ್ತದಲ್ವಾ? ಆದರೆ ಅದರಿಂದ ರಾಷ್ಟ್ರ ಮತ್ತು ಧರ್ಮದ ಹಾನಿ ಹೇಗಾಗ್ತದೆ ಅದನ್ನು ನಾವೀಗ ತಿಳ್ಕೊಳ್ಳೋಣ. ಮಕ್ಕಳೇ, ಪಟಾಕಿಗಳಿಂದ ವ್ಯಕ್ತಿಗಳಿಗಿರ್ಬೋದು, ರಾಷ್ಟ್ರಕ್ಕಿರ್ಬೋದು ಅಥವಾ ಧರ್ಮಕ್ಕೆ ಆಗುವಂಥ ಹಾನಿ ಏನೇನಾಗ್ತದೆ ಅದನ್ನು ನಾವು ಹೇಗೆ ತಡೆಗಟ್ಬೋದು? ಪಟಾಕಿ ಹುರಿಯುವಾಗ ಕೆಲವೊಮ್ಮೆ ಕೈ ಕಾಲಿರ್ಬೋದು, ಮುಖ ಇರ್ಬೋದು, ಅದು ಸಿಡಿದು ಸುಟ್ಟು ಹೋಗುವಂಥ ಸಾಧ್ಯ ಇರ್ತದೆ. ಹಾಗಾಗಿ ಅನೇಕ ಮಕ್ಕಳನ್ನು ಆಸ್ಪತ್ರೆಗೆ ಕೂಡ ದಾಖಲಿಸಿರ್ತಾರೆ, ಇದೆಲ್ಲ ನಮಗೆ ತುಂಬ ಗೊತ್ತಿದೆ ಅಲ್ವಾ? ಪಟಾಕಿಗಳ ಕಿಡಿಗಳು ಕಣ್ಣಿಗೆ ತಾಗಿ ಕೆಲವೊಮ್ಮೆ ಮಕ್ಕಳದ್ದು ಶಾಶ್ವತವಾಗಿ ಕುರುಡಾಗಿ ಹೋಗುವಂಥ ಸಾಧ್ಯತೆ ಇದೆ, ಅಂದರೆ ಜೀವನ ಪರ್ಯಂತ ಅವರಿಗೆ ಕಣ್ಣೇ ಕಾಣೋದಿಲ್ಲ. ಇಂಥದ್ದು ಕೂಡ ಎಷ್ಟೋ ಉದಾಹರಣೆ ನೋಡಿದ್ದೇವೆ. ಇದರ ಜೊತೆಗೆ ಇಷ್ಟೇ ಅಲ್ಲ, ಪಟಾಕಿ ಸಿಡಿಸೋದ್ರಿಂದ ವಾಯುಮಾಲಿನ್ಯ ಆಗ್ತದೆ, ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಕೂಡ ಬರ್ತದೆ, ಧ್ವನಿ ಮಾಲಿನ್ಯದಿಂದಾಗಿ ಕಿವಿಗಳಲ್ಲಿ ಕೂಡ ಕೆಲವೊಂದು ರೋಗಗಳು ಉದ್ಭವಿಸುವಂತಹ ಸಾಧ್ಯತೆಗಳು ಕೂಡ ಇರ್ತದೆ.
ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಕೆಲವೊಂದು ಮಹತ್ವಪೂರ್ಣ ವಿಷಯವನ್ನು ನೋಡೋಣ. ಇವತ್ತು ವರ್ತಮಾನದಲ್ಲಿ ನಾವೇನು ನೋಡ್ತೇವೆ, ಅನೇಕ ಪಟಾಕಿಗಳ ಮೇಲೆ ರಾಷ್ಟ್ರಪುರುಷರ ದೇವತೆಗಳ ಚಿತ್ರ ಇರ್ತದೆ. ಇಂತಹ ಪಟಾಕಿಗಳನ್ನು ಉರಿಸೋದ್ರಿಂದ ಏನಾಗ್ತದೆ, ದೇವತೆಗಳ ಚಿತ್ರಗಳು ಚಿಂದಿ ಚಿಂದಿ ಆಗ್ತದೆ. ಮತ್ತು ಇದರಿಂದ ರಾಷ್ಟ್ರಪುರುಷರ ದೇವತೆಗಳ ಅಪಮಾನ ಮಾಡಿದಾಗ ಆಗ್ತದೆ, ಘೋರ ಅನಾದಾರ ಆಗ್ತದೆ. ಹೀಗೆ ಮಾಡೋದ್ರಿಂದ ನಮಗೆ ಪಾಪವೇ ಬರ್ತದಲ್ವಾ? ಆದ್ದರಿಂದ ನಾವು ಯಾವತ್ತೂ ಕೂಡ ಹೀಗೆ ಮಾಡಲಿಕ್ಕೆ ಹೋಗಬಾರ್ದು. ಇತರರಿಂದ ಕೂಡ ಏನಾದರೂ ಇಂಥದ್ದಾಗೋದು ಗಮನಕ್ಕೆ ಬಂದರೆ ಅವರಿಗೂ ಕೂಡ ಹೇಳಿ ನಾವು ಜಾಗೃತಿ ಮೂಡಿಸಬೇಕು. ಮಕ್ಕಳೇ, ಈಗ ನಾವು ಇಷ್ಟೆಲ್ಲ ಅಂಶಗಳನ್ನು ಹೇಳಿದ್ವಿ, ನಿಮಗೆಲ್ಲ ಗಮನಕ್ಕೆ ಬಂತಲ್ಲ ಏನೆಲ್ಲ ತಪ್ಪುಗಳಾಗ್ತದೆ. ನಾವೀಗ ಸಣ್ಣವರಿರ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟು ಸಣ್ಣ ಪ್ರಾಯದಲ್ಲಿ ಕೂಡ ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ಏನೆಲ್ಲ ಕೃತಿಗಳನ್ನು ಮಾಡ್ಬೋದು ಅದನ್ನೆಲ್ಲ ನಾವು ನೋಡಿದ್ವಿ ಅಲ್ವಾ? ಹಾಗಾದರೆ ಮಕ್ಕಳೇ, ನಾವು ನಮ್ಮ ಪ್ರತಿಯೊಂದು ಕೃತಿಯನ್ನು ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ಮಾಡೋಣ ಅಲ್ವಾ? ಎಲ್ಲರೂ ಪ್ರಯತ್ನ ಮಾಡ್ತೀರಲ್ಲ? ಎಲ್ರಿಗೂ ಅನ್ನಿಸ್ತದಲ್ಲ ನಾವು ಮಾಡಬೇಕು, ಏನಾದರೂ ಮಾಡಲೇಬೇಕು ರಾಷ್ಟ್ರ ಧರ್ಮಕ್ಕಾಗಿ. ನಮ್ಮಿಂದಾಗುವಂಥ ಸಣ್ಣ ಸಣ್ಣ ಕೃತಿಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮಕ್ಕಳೇ, ಈಗ ನಾವು ಬಾಲಸಂಸ್ಕಾರ ವರ್ಗದ ಮುಂದಿನ ವಿಷಯವನ್ನು ನೋಡೋಣ. ಮುಂದಿನ ವಿಷಯ ಶ್ರೀ ಗಣೇಶನ ಸ್ತೋತ್ರ ಪಠಣ. ನಾವು ಪ್ರತಿ ವರ್ಗದಲ್ಲಿ ಈ ಸ್ತೋತ್ರವನ್ನು ಕೇಳ್ತೇವೆ, ಪ್ರತಿಯೊಬ್ಬರು ಕೂಡ ನಾವು ಹೇಳ್ತಾ ಇರ್ತೇವಲ್ವಾ? ಇವತ್ತು ಕೂಡ ನಾವು ಬಾಲಸಂಸ್ಕಾರ ವರ್ಗದಲ್ಲಿ ಹೇಳೋಣ. ಯಾರ ಹತ್ರ ಗಣಪತಿ ಸ್ತೋತ್ರದ ಪುಸ್ತಕ ಇದೆಯೋ ಅದನ್ನು ನಾವು ಹಿಡ್ಕೊಳ್ಬೋದು, ಅದನ್ನೇ ಕೂತ್ಕೊಂಡು ಓದ್ಬೋದು. ಯಾರಲ್ಲಿ ಪುಸ್ತಕ ಇಲ್ಲ ಅವರು ಇಲ್ಲಿಂದ ಆಡಿಯೋ ಕೇಳ್ತದಲ್ಲ, ಅದರ ಜೊತೆಗೆ ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಸಾಕ್ಷಾತ್ ಶ್ರೀ ಗಣೇಶನ ಎದುರು ಕುಳಿತಿದ್ದೇವೆ, ಹೀಗೆ ಭಕ್ತಿಯಿಂದ ಈ ಸ್ತೋತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಎಲ್ಲರೂ ಪ್ರಾರ್ಥನೆ ಮಾಡಿ ಈ ಸ್ತೋತ್ರವನ್ನು ಹೇಳಲು ಪ್ರಯತ್ನ ಮಾಡೋಣ. ಓಂ ಭದ್ರಂ ಕರ್ಣೇಭಿಶೃಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿರ್ವ್ಯೋಷೇಮದೇವಹೀತಂಯದಾಯುಃ ಓಂ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ವಾ ವಿದ್ವಿಷಾವಹೈ ಓಂ ಶಾಂತಿ 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 ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಧರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ ತ್ವಮೇವ ಸರ್ವಂ ಖಲವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತಂ ವಚಮಿ ಸತ್ಯಂ ವಚಮಿ ಅವತ್ವಂ ಮಾಂ ಅವವಕ್ತಾರಂ ಅವಶ್ರೋತಾರಂ ಅವದಾತಾರಂ ಅವಧಾತಾರಂ ಅವಾನೂಚಾನಮವಶಿಷ್ಯಂ ಅವಪಶ್ಚಾತ್ತಾತ್ ಅವಪುರಸ್ತಾತ್ ಅವೋತ್ತರಾತ್ತಾತ್ ಅವದಕ್ಷಿಣಾತ್ತಾತ್ ಅವಚೋರ್ಧ್ವಾತ್ತಾತ್ ಅವಾಧರಾತ್ತಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ತ್ವಂ ಚತ್ವಾರಿ ವಾಕ್ಪದಾನಿ ತ್ವಂ ಗುಣತ್ರಯಾತೀತಃ ತ್ವಂ ದೇಹತ್ರಯಾತೀತಃ ತ್ವಂ ಕಾಲತ್ರಯಾತೀತಃ ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ ತ್ವಂ ಶಕ್ತಿತ್ರಯಾತ್ಮಕಃ ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ.
त्वं ब्रह्मा त्वं विष्णुस्त्वं रुद्रस्त्वमिन्द्रस्त्वमग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्वरोम् गणादिं पूर्वमुच्चार्य वर्णादिं तदनन्तरम् अनुस्वारः परतरः अर्धेन्दुलसितं तारेण रुद्धम् एतत्तव मनुस्वरूपं गकारः पूर्वरूपम् अकारो मध्यमरूपम् अनुस्वारश्चान्त्यरूपम् बिन्दुरुत्तररूपम् नादस्सन्धानम् संहिताः सन्धिः सैषा गणेशविद्या गणकऋषिः निचरुद्गायत्री छन्दः गणपतिर्देवता ॐ गं गणपतये नमः एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् एकदन्तं चतुर्हस्तं पाशमङ्कुशधारिणं रदं च वरदं हस्तैर्बिभ्राणं मूषकध्वजम् रक्तं लम्बोदरं शूर्पकर्णकं रक्तवाससं रक्तगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणमच्युतम् आविर्भूतं च सृष्ट्यादौ प्रकृतेः पुरुषात्परम् एवं ध्यायति यो नित्यं स योगी योगिनां वरः नमो व्रातपतये नमो गणपतये नमः प्रमथपतये नमस्ते अस्तु लम्बोदरायैकदन्ताय विघ्ननाशिने शिवसुताय श्रीवरदमूर्तये नमः ॐ एतदथर्वशीर्षंयोधीते सब्रह्मभूयाय कल्पते स सर्वविघ्नैर्न बाध्यते स सर्वतः सुखमेधते स पञ्चमहापापात् प्रमुच्यते सायमधीयानो दिवसकृतं पापं नाशयति प्रातरधीयानो रात्रिकृतं पापं नाशयति सायं प्रातः प्रयुञ्जानो अपापो भवति सर्वत्राधीयानोपविघ्नो भवति धर्मार्थकाममोक्षं च विन्दति इदमथर्वशीर्षमशिष्याय न देयं यो यदि मोहाद्दास्यति स पापीयान् भवति सहस्रावर्तनात् यं काममधीते तन्तमनेन साधयेत् अनेन गणपतिमभिषिञ्चति स वाग्मी भवति चतुर्थ्या मनश्नञ्जपति स विद्यावान् भवति इत्यथर्वणवाक्यं ब्रह्माद्यावरणं विद्यात् न बिभेति कदाचनेति यो दूर्वाङ्कुरैर्यजति स वै श्रवणोपमो भवति यो लाजैर्यजति स यशोवान् भवति स मेधावान् भवति यो मोदकसहस्रेण यजति स वाञ्छितफलमवाप्नोति यः साज्जसमिद्भिर्यजति स सर्वं लभते स सर्वं लभते अष्टौ ब्राह्मणान् सम्यग्राहयित्वा सूर्यवर्चस्वी भवति सूर्यग्रहे महानद्यां प्रतिमासन्निधौ वा जप्त्वा सिद्धमन्त्रो भवति महाविघ्नात् प्रमुच्यते महादोषात् प्रमुच्यते महापापात् प्रमुच्यते स सर्वविद्भवति स सर्वविद्भवति य एवं वेदा इत्युपनिषत ॐ भद्रं कर्णेभिश्रृणुयाम देवा भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिर्व्यशेम देवहितं यदायुः ॐ स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्षो अरिष्टनेमि स्वस्ति नो बृहस्पतिर्दधातु ॐ सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु वा विद्विषावहै ॐ शांति शांति शांति। मकड़े
ಈಗ ನಾವೆಲ್ಲರೂ ಶ್ರೀ ಗಣೇಶನ ಸ್ತೋತ್ರವನ್ನು ಹೇಳಿದ್ವಿ. ನಮಗೇನು ಅನ್ನಿಸ್ತು ಹೇಳುವಾಗ? ಎಲ್ರಿಗೂ ಎಷ್ಟು ಆನಂದ ಆಯಿತು, ಎಷ್ಟು ಏಕಾಗ್ರತೆಯಿಂದ ಕೇಳಲಿಕ್ಕಾಯಿತು. ಸಾಕ್ಷಾತ್ ಶ್ರೀ ಗಣೇಶ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಹೀಗೆ ಕೂಡ ನಮಗೆ ಅನ್ನಿಸ್ತು ಅಲ್ವಾ? ಇದರಿಂದ ಪ್ರತಿ ದಿವಸ ನಾವು ಮನೆಯಲ್ಲಿ ಕೂಡ ಈ ಸ್ತೋತ್ರ ಪಠನ ಮಾಡಲಿಕ್ಕೆ ಪ್ರಯತ್ನ ಮಾಡುವ. ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರೆಲ್ಲರನ್ನು ಕೂಡ ಕೂರಿಸಿಕೊಂಡು ಈ ಶ್ಲೋಕವನ್ನು ಹೇಳೋಣ. ಮಕ್ಕಳೇ, ಇವತ್ತು ನಾವು ಬಾಲಸಂಸ್ಕಾರ ವರ್ಗದಲ್ಲಿ ಏನೇನು ಕಲಿತೆವು? ಶ್ರೀ ಗಣೇಶನ ಶ್ಲೋಕ ಹೇಳಿದ್ವಿ. ಆಮೇಲೆ ಇವತ್ತಿನ ಇದರಲ್ಲಿ ರತ್ನಾಕರ ಹೇಗೆ ವಾಲ್ಮೀಕಿಯಾದ ಆ ಕಥೆಯನ್ನು ಕೇಳಿದ್ವಿ. ಅಷ್ಟು ಮಾತ್ರ ಅಲ್ಲ, ಶ್ರೀ ಗಣೇಶನ ನಾಮ ಜಪ ಮಾಡಿದ್ವಿ, ಶ್ರೀ ಗಣೇಶನ ಸ್ತೋತ್ರ ಪಠನ ಮಾಡಿದ್ವಿ. ಆಮೇಲೆ ಆದರ್ಶ ಕೃತಿಯಲ್ಲಿ ರಾಷ್ಟ್ರ ಮತ್ತು ಧರ್ಮದ ಹಿತಕ್ಕಾಗಿ ನಾವು ಏನೇನು ಮಾಡ್ಬೋದು, ಅಥವಾ ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ಆಗುವಂಥ ಹಾನಿಯನ್ನು ಹೇಗೆ ತಡೆಗಟ್ಟಬೋದು ಅದನ್ನು ಕೂಡ ಇವತ್ತು ಕಲ್ತ್ವಿ ಅಲ್ವಾ? ಮಕ್ಕಳೇ, ಇವತ್ತು ನಾವು ಏನೇನು ಕಲ್ತ್ವಿ ಅದನ್ನು ಪ್ರತಿದಿನ ನಮ್ಮ ಜೀವನದಲ್ಲಿ ಆಚರಣೆಗೆ ತರಲಿಕ್ಕೆ ಪ್ರಯತ್ನ ಮಾಡೋಣ, ಆಗ್ಬೋದಲ್ಲ? ನೀವು ಏನೇನು ಕೃತಿಯಲ್ಲಿ ತಂದ್ರಿ ಅದನ್ನು ನಮಗೂ ಕೂಡ ತಿಳಿಸಿ. ನಿಮ್ಮ ಅನುಭವ ಏನಾಯಿತು, ನಿಮಗೆ ಅದನ್ನು ಮಾಡಿದ ಮೇಲೆ ಏನೇನು ಅನ್ನಿಸ್ತು ಅದನ್ನು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮಗೆ ಬರೆದು ಕಳಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಈಗ ನಾವು ಭಗವಂತನ ಚರಣಗಳಲ್ಲಿ ಕೃತಜ್ಞತೆಯನ್ನು ಅರ್ಪಿಸೋಣ. ಹೇ ಭಗವಂತ, ನಿಮ್ಮ ಕೃಪೆಯಿಂದಲೇ ಇಂದಿನ ಈ ಸತ್ಸಂಗವು ನಿರ್ವಿಘ್ನವಾಗಿ ನಡೆಯಿತು. ಈ ಸತ್ಸಂಗದಲ್ಲಿ ಬಹಳಷ್ಟು ಕಲಿಯಲು ಸಿಕ್ಕಿತು. ಅದಕ್ಕಾಗಿ ನಾವೆಲ್ಲರೂ ನಿಮ್ಮ ಚರಣಗಳಲ್ಲಿ ಕೃತಜ್ಞರಾಗಿದ್ದೇವೆ. ಮಕ್ಕಳೇ, ಇವತ್ತು ಹೇಳಿದ ಕತೆ ನಿಮಗೆಲ್ರಿಗೂ ಇಷ್ಟ ಆಯ್ತಲ್ವಾ? ಇದೇ ರೀತಿ ಮುಂದಿನ ಬಾಲ ಸಂಸ್ಕಾರ ವರ್ಗದಲ್ಲಿ ಕೂಡ ನಾವು ಹೊಸ ಕಥೆಯನ್ನು ಕೇಳಲಿಕ್ಕಿದ್ದೇವೆ. ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು. ಬಾಲ ಸಂಸ್ಕಾರ ವರ್ಗದಲ್ಲಿ ನಿಮಗೇನೇನು ಇಷ್ಟ ಆಯಿತು ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ಸಂಪರ್ಕ ಕ್ರಮಾಂಕ ಇದೆ. ಅದಕ್ಕೆ ನೀವು ಫೋನ್ ಮಾಡಿ ಕೂಡ ಸಂಪರ್ಕ ಮಾಡ್ಬೋದು, ಅಥವಾ ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಕೂಡ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಅಂತಿದ್ರೆ ನಮ್ಮ ಸಂಕೇತ ಸ್ಥಳ www.balasamskara.com ಇದನ್ನು ಕೂಡ ನೀವು ಭೇಟಿ ಮಾಡ್ಬೋದು. ಇವತ್ತು ಈ ಬಾಲಸಂಸ್ಕಾರ ವರ್ಗವನ್ನು ಇಲ್ಲಿಗೆ ನಿಲ್ಲಿಸುತ್ತಿದ್ದೇವೆ. ನಮ್ಮ ಮುಂದಿನ ಭೇಟಿ ಮುಂದಿನ ಬಾಲಸಂಸ್ಕಾರ ವರ್ಗದಲ್ಲಿ ಹೊಸ ಕತೆ ಹೊಸ ವಿಷಯಗಳೊಂದಿಗೆ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.